श्रीप्रदां भक्तसंस्तुत्या नित्यभगवतीं शुभां वात्सल्यवर्षिणीं देवीं सरस्वतीं रमां उमां दासलोकं सदा पातुं सोमशाबकधारिणीं हरेणायिष्टदैन्यां तां मन्ये विनयसंयुतः नमामि सर्वशक्त्यर्थं वन्द्यां शिवप्रियामहं रमणार्थसुदेहाढ्यां तन्त्रीश्रुतां स्वरात्मिकाम् ನನ್ ಮಗಳನ್ನ ನನ್ನಿಂದ ದೂರ ಮಾಡ್ತೀಯೇನೋ ಪಾಪಿ ನೀನ್ ಸಾಯಿಸ್ಬಿಡ್ತೀನಿ ಪಾಪಿ ಪಾಪಿ ನೀನ್ ಸಾಯಿಸ್ಬಿಡ್ತೀನಿ ಪಾಪಿ ಪಾಪಿ ನೀನ್ ಸಾಯಿಸ್ಬಿಡ್ತೀನಿ ಪಾ ಇವತ್ತು ನೀನ್ ಬಿಡಲ್ಲ ಬಿಡಲ್ಲ ಹುಚ್ಚಿ ಸರ್ ಯಾವಾಗ್ಲೂ ಹೀಗೆ ನೀವು ಹೊಡಿ ಸರ್ ಹೊಡಿ ಹೊಡಿ Thank you.
Good bye, my friends. Friends, correct time, one correct time. Marshal or Malikide. Where are you? Good. Gandhendra, Nin Kano. Nin Kaili, one Ganta Kala, Walagada, Irak Agalanta, Namgala Bayagit Kano. Noda Agalana Mato, then Dixon Leila. Correct. Gandhendra, Nin Tara Bayarbek. ಧೈರ್ಯ ಇರಲಿ ಒಂದು ದುಡ್ಡಾಗಿ ದುಡ್ಡು ಯಾವ್ದ ಬೆಡ್ಸ್ದು ತಗೋಮ್ಯಾಂಕ್ ಯು ಶತ್ರು ಇವನ್ ಹತ್ರ ಮಾತ್ರ ಬೆಟ್ಟಿಂಗ್ ಕಟ್ಬಾರ್ದು ನಡೀರಿ ನಡೀರಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಏನಪ್ಪ ಚಂದ್ರಶೇಖರ್ ರೆಡ್ ಕ್ರಾಸ್ ಹುಂಡಿಗೆ ಇಷ್ಟೊಂದು ದುಡ್ಡು ಹಾಕ್ತಾ ಇದೀಯಾ ಏನಾದರೂ ಹೊಸದಾಗಿ ಅಡ್ವೆಂಚರ್ ಮಾಡಿದ್ಯಾ ಎಸ್ ಸರ್ ಹ್ಯಾವ್ ಡನ್ ನ್ಯೂ ಅಡ್ವೆಂಚರ್ ಫ್ರೆಂಡ್ಸ್ ಹತ್ರ ಆಟ ಕಟ್ಟಿದ್ದೇನೆ ರಾತ್ರಿ 11 ರಿಂದ 12 ಗಂಟೆವರೆಗೂ ನಾ ಒಬ್ಬನೇ ಮಾರ್ಚರಲ್ಲಿ ಹೆಣಗಳ ಮಧ್ಯೆ ಮಲಗಿದ್ದೆ ಅಲ್ಲಪ್ಪ ಬುರುಡೆ ಗಟ್ಟಿಗಿದೆ ಅಂತ ಬಂಡೆಗೆ ಡಿಕ್ಕಿ ಹೊಡೆಯಕ್ಕಾಗತ್ತಾ ಡೂ ಯು ನೋ ವಾಟ್ ಹ್ಯಾಪನ್ಡ್ ಒನ್ಸ್ ಮಿಸ್ಟರ್ ಚಂದ್ರು ವಾಟ್ ಹ್ಯಾಪನ್ ಸರ್ ಮದ್ರಾಸ್ ಮೆಡಿಕಲ್ ಕಾಲೇಜ್ನಲ್ಲಿ ಹೀಗೆ ಒಬ್ಬ ಹುಡುಗ ಒಂದ್ಸಲ ಮಾರ್ಚರಲ್ಲಿ ಇರೋ ಹೆಣಗಳ ಬಾಯಲ್ಲೆಲ್ಲ ಸಿಗರೇಟ್ ಇಟ್ಟು ಬರ್ತೀನಿ ಅಂತ ಹಠ ಕಟ್ಟಿದ್ದಂತೆ ಅವನು ಸಿಗರೇಟ್ ಇಟ್ಟು ಹೊರಗೆ ಬರ್ತಿರ್ಬೇಕಾದ್ರೆ ಅವನ ಜೊತೆಯಲ್ಲಿ ಹಠ ಕಟ್ಟಿದ್ದ ಹುಡುಗ ಬೇಕು ಅಂತ ಹೆಣದಾಗ ಬಾಗಿಲಲ್ಲಿ ಮಲಗಿದ್ದು ನನಗೆಲ್ಲೋ ಸಿಗರೇಟು ಅಂತ ಕೇಳಿದ್ನಂತೆ ಆ ಧೈರ್ಯಸ್ಥ ಆ ತಕ್ಷಣ ಅಲ್ಲೇ ಎದೆ ಹೊಡ್ಕೊಂಡು ಸತ್ನಂತೆ ಹುಡುಗಾಟಕ್ಕೆ ಒಂದು ಮಿತಿ ಇರಬೇಕು ಮಿಸ್ಟರ್ ಚಂದ್ರಶೇಖರ್ ಬಿ ಕೇರ್ಫುಲ್ ನಾನು ಆಗ್ಲೇ ಹೇಳಿದೆ ಹಾಡಕ್ ಶ್ರುತಿ ಇರಬೇಕು ಹುಡುಗಾಟಕ್ ಮಿತಿ ಇರಬೇಕು ಅಂತ ನನ್ನ ಮಾತೆಯಲ್ಲಿ ಕೇಳ್ತೀಯ ಬರ್ತಾ ನನ್ನ ಹೆಂಡತಿ ಹುಚ್ಚಬಾಗಿರುತ್ತೆ ಅವಳಿಗೆ ಅಲ್ಲ ಕೇಳ್ತಾಳೆ ಹೌದಲ್ಲ ಥ್ಯಾಂಕ್ ಯು ಗಡಿ ಮತ್ತಿಗೆ ಚಂದ್ರು ಏನು ಗುಂಡ್ಗೇನೋ ನಿಂದು ಸ್ಟೋನು ಸ್ಟೋನು ಮಾರ್ಚರಿ ಅಂದ್ರೆ ಏನು ಅದರಲ್ಲಿ ರಾತ್ರಿ ಪೂರ ಮಲಗಿರೋದು ಅಂದ್ರೆ ಏನು ನಿಮ್ ಪ್ರಿನ್ಸಿಪಾಲ್ ಈ ವಿಷಯನ ಫೋನ್ ಮಾಡಿ ಹೇಳಿದ ತಕ್ಷಣ ಥ್ರಿಲ್ಲು ಥ್ರಿಲ್ ಆಗ್ಬಿಟ್ಟೆ ಕಂದ ಥ್ರಿಲ್ಲು 100% ನೀ ನಿಮ್ ಫಾದರ್ ಸನ್ನೆ ಚಂದ್ರು ಈ ನ್ಯೂಸ್ ಕೇಳಿದ ಮೇಲೆ ಇವತ್ತು ನಾನು ಡಿಸೈಡ್ ಮಾಡ್ಬಿಟ್ಟೆ ಏನಂತ ಮಾರ್ಷಲ್ ಮಲಗಬೇಕು ಅಂತಾನ ಒಂದು ಫುಲ್ ಬಾಟಲ್ ಬ್ಲಾಕ್ ಅಂಡ್ ವೈಟ್ ಮುಗಿಸ್ಬಿಡೋದು ಅಂತ ಕಳ್ಳಂಗೊಂದು ಪಿಳ್ಳನ ಮಾತ್ರ ನನ್ನ ಹೆಸರು ಹೇಳಿ ನೀವು ಈ ಬಾಟಲ್ ಮುಗಿಸಿ ಅಮ್ಮನ ಗೊತ್ತಾಗ್ಲಿ ನನ್ನ ಮನೆ ಬಿಟ್ಟು ಓಡಿಸಲ್ಲ ಅಷ್ಟೇ ಹಾಕೋ ಹಾಕೋ ಹಾಕು ಎಂಥ ಅಚೀವ್ಮೆಂಟ್ ಖುಷಿ ಇವತ್ತು ಹಾಕು ಹಾಕು ಹೇಳಿ ಸೋಡಾ ಫುಲ್ ಹಾಕ್ಲಾ ಸ್ವಲ್ಪ ಕಮ್ಮಿನೇ ಹಾಕೋ
ಲೋ ಚಂದ್ರು. ಏನಮ್ಮ? ನೀನ್ ಹಿತು ನನ್ ತಿನ್ನ ಅಂತ ಕುಡ್ಸೋದ್ರಲ್ಲಿ ಏನೋ ಪ್ರೀತಿ. ಡಾಕ್ಟರ್ ಹೇಳಿದ್ದು ಜ್ಞಾಪಕ ಇದೆಯಾ? ಎರಡೇ ಪೆಗ್ಗು ಹುಷಾರ್. ಎರಡೇ ಪೆಗ್ ನಮಗೆ ಕೊಡ್ತಿರೋದು? ಹ್ಮ್, ಸರಿಯಾಗಿ ನೋಡ್ಕೊ. ಡ್ಯಾಡಿ, ಮಮ್ಮಿ ಹೇಳಿದ್ ಕೇಳಿಸ್ತಾ? ಎರಡೇ ಪೆಗ್ಗು ಅಂತ, ಇದು ನಾಲ್ಕನೇ ಪೆಗ್ಗು. ನೀ ನೋಡಿದ್ರೆ ಈ ಫುಲ್ ಬಾಟ್ಲೆ ಖಾಲಿ ಮಾಡ್ಬೇಕಂತ. ಯೆಸ್ ನೋ, ದಿಸ್ ಇಸ್ ದ ಫೋರ್ತ್ ಅಂಡ್ ಫೈನಲ್ ಪೆಗ್. ಅದು ಕೊಡ್ಲ ಇಲ್ಲ ಈ ಬಾಟ್ಲೆ ಕೊಡೋ ಕಂಡಿದೀನಿ. ಅವಳ ಅಪ್ಪ ಆ ಹೈವದನ್ ರಾಯ, ಅದೇ ನಿಮ್ ತಾತ ಇದ್ನಲ್ಲೋ, ಅವನು ಹಾಲು ಹಾರ್ಲಿಕ್ಸು ಓವಲ್ಟಿನ್ ಅಂತ ಕುಡ್ದು 40ನೇ ವಯಸ್ಸಿಗೆ ಗೋತ ಹೊಡೆದ್ಬಿಟ್ಟ. ಅದೇ ನನ್ ನೋಡು, 56 ಒಳ್ಳೆ ಕಲ್ಗುಂಟರ ಹೇಗಿದ್ದೀನಿ. ಅದೇನೋ ಕರೆಕ್ಟ್ ಡ್ಯಾಡಿ. ಸರ್ವ ರೋಗಕ್ಕೂ ಸಾರಾಯೇ ಮದ್ದು ಕಂದ. ಈಗ ಸುಗಮ ಸಂಗೀತ. ದಾವಣಗೆರೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಸಂಗೀತ ಅವರಿಂದ ಒಂದು ಭಾವಗೀತೆ.
beautiful voice. What a beautiful face. What a beautiful voice. Huh? ಓ ಡ್ಯಾಡಿ, ನಿಜವಾಗ್ಲೂ ಸಂಗೀತ ರಸಿಕ ಅಂದ್ರೆ ನೀನೇನೆ. ಹ್ಮ್ ಡ್ಯಾಡಿ ಡ್ಯಾಡಿ, ಹ್ಮ್ ಎದ್ದಲ್ಲಿ ಬೆಡ್ರೂಮ್ಗೆ ಹೋಗೋಣ. ಹ್ಮ್ ಥ್ಯಾಂಕ್ ಯು ಸರ್. ಮತ್ತಿಗೆ ನೆನ್ನೆ ರಾತ್ರಿ ಅವಳು ಟಿವಿಲಿ ಹಾಡ್ದಲ್ಲ, ಎಷ್ಟು ಚೆನ್ನಾಗಿ ಹಾಡ್ದಲು, ಏನ್ ವಾಯ್ಸ್, ಏನ್ ಫೇಸ್. ಹೌದಮ್ಮ, ನಾನು ನೋಡಿದೆ, ಏನ್ ಸುಂದರವಾಗಿದೆ ಅವಳು. ರಾತ್ರಿ ಎಲ್ಲ ಅವಳದೇ ಕನಸು, ನನಗೆ ಮದುವೆ ಆದ್ರೆ ಅವಳನೇ ಆಗೋದು. ನನಗೆ ವಿಲನ್ ವಡದಾರ, ನಿನಗೆ ಹೆಂಗೆ ವಿಲನ್ ಅದಲ್ಲ. ಆರ್ ಯು ರೆಡಿ ಬಾಯ್ಸ್? ಎಸ್ ಸರ್. ಕಮ್ ಆನ್ ಲೆಟ್ಸ್ ಗೋ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಸ್ಟೂಡೆಂಟ್ಸ್, ದಿಸ್ ಕೇಸ್ ಈಸ್ ಕಾಲ್ಡ್ ಆಸ್ ಪೈಲೋರಿಕ್ ಸ್ಟೆನೋಸಿಸ್. ದ ಪೇಷಂಟ್ ಕಂಪ್ಲೇನ್ಸ್ ಆಫ್ ಫುಲ್ನೆಸ್ ಆಫ್ ಸ್ಟಮಕ್ ಆಸ್ ಸೂನ್ ಆಸ್ ಹಿ ಈಟ್ಸ್ ಹಿಸ್ ಫುಡ್. After some time, he vomits whatever he has eaten and also complains of an acute pain in the abdomen since 1 year. Visible peristalsis. This can be demonstrated by asking the patient to drink water prior to eating anything. Allow him to drink more water and check the patient which shows his condition. In this case, barium meal for confirmation, which shows distended stomach and delayed emptying time. Okay? Okay, sir. What a beautiful voice. What a beautiful face. Thank you, sir. Huh? Nimgala. Excuse me? Yes. I'm Chandrasekhar. I want to meet Mr. Satyamurthy. Idara? Idara karitini kutkuli. ಸರ್, ನಿಮ್ಮನ್ನು ನೋಡ್ಕೊಂಡು ಒನ್ ಮಿಸ್ಟರ್ ಚಂದ್ರಶೇಖರ್ ಅಂತ ಬಂದಿದ್ದಾರೆ. ಪ್ಲೀಸ್ ವೇಟ್ ಮಾಡಿ. ಹಲೋ ಮಿಸ್ಟರ್ ಚಂದ್ರು. ಹಲೋ ಸರ್, ಹೌ ಆರ್ ಯು? ಫೈನ್. ನನ್ನ ಟಿವಿ ಒಬ್ರು ಆಡಿದ್ರಲ್ಲ ಸಂಗೀತ ಅಂತ. ಹೌದು. ಅವ್ರು ಎಲ್ಲಿದ್ದಾರೆ, ಸ್ವಲ್ಪ ಅಡ್ರೆಸ್ ಕೊಡ್ತೀರಾ? ಅವ್ರು ಈ ಊರ್ನಲ್ಲಿಲ್ಲ, ದಾವಣಗೆರೆಯಲ್ಲಿ ಇರೋದು. ದಾವಣಗೆರೆ? ಅಲ್ಲ ಸರ್, ನನ್ನ ಹತ್ರ ಟಿವಿ ಟೆಲಿಕಾಸ್ಟ್ ಮಾಡಿದ್ರಲ್ಲ. ಅದು ರೆಕಾರ್ಡೆಡ್ ಪ್ರೋಗ್ರಾಮು, ಲಾಂಗ್ ಬ್ಯಾಕ್ ಮಾಡಿದ್ದು. ಹೌದು, ಏನ್ ಸಮಾಚಾರ? ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ರಲ್ಲ. ಏನಿಲ್ಲ, ಜಸ್ಟ್ ಐ ವಾಂಟ್ ಟು ಕಂಗ್ರಾಚುಲೇಟ್, ದಟ್ಸ್ ಆಲ್. ಕಂಗ್ರಾಚುಲೇಟ್ ಮಾಡಕ್ಕೆ ಯಾಕೆ ಇಷ್ಟೊಂದು ಪಜಿತಿ? ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಕಂಗ್ರಾಚುಲೇಟ್ ಮಾಡಿದ್ರೆ ಆಯ್ತಲ್ಲ. ಅಷ್ಟು ಮಾಡಿ ಸರ್. ಯಾರಿಗಪ್ಪ ಫೋನು? ಅದೇ ದಾವಣಗೆರೆ ಹುಡುಗಿಗೆ ಡ್ಯಾಡಿ. ಓ, ಅವ ತಿಳಿ ಚೆನ್ನಾಗಿ ಹಾಡ್ದಲ್ಲ, ಜಸ್ಟ್ ಕಂಗ್ರಾಚುಲೇಟ್. ವೆರಿ ಗುಡ್, ವೆರಿ ಗುಡ್. ಇಲ್ಲಿಂದಾನೇ ಪ್ರಾರಂಭ ಅಂತ ಕಾಣುತ್ತೆ ಲವ್ ಸ್ಟೋರಿ. ಗುಡ್ ಲಕ್ ಸನಿ. ಥ್ಯಾಂಕ್ ಯು ಡ್ಯಾಡಿ. ಗುಡ್ ಲಕ್. ಹಲೋ, ದಾವಣಗೆರೆ ಕಾಟನ್ ಮಿಲ್ಸ್? ಛೆ, ಡಸ್ ನಾಟ್ ಎಕ್ಸಿಸ್ಟ್. ಇಲ್ಲ, ರಾಂಗ್ ನಂಬರ್. ಮತ್ತೆ ಯಾವ ನಂಬರ್? ಎಷ್ಟು ಸರ್? 28 ಸಾಕೆ. Thank you.
ಏನಮ್ಮ ಅದು? ಯಾರೋ ಒಬ್ಬ ಕಾರ್ನಲ್ಲಿ ತುಂಬಾ ದೂರದಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ, ನಂಗೆ ಯಾಕೋ ಭಯ ಆಗ್ತಿದೆ ಡ್ಯಾಡಿ. ನಿನ್ ಫಾಲೋ ಮಾಡ್ಕೊಂಡು ಬರ್ತಿದ್ದಾನ? ಐ ಜಿ ಮಗಳನ್ನ ಫಾಲೋ ಮಾಡೋದು ಅಂದ್ರೇನು? ಕಾಂಪೌಂಡ್ ಒಳಗೆ ಬರ್ತಾ ಇದ್ದಾನೆ. ಹೂಸ್ ದ ಬ್ಲಡಿ ರಾಸ್ಕಲ್? ನಮಸ್ಕಾರ ಸರ್. ನೀನ್ ನನ್ನ ಮಗಳ ಕಾರ್ನ ಫಾಲೋ ಮಾಡಿದೆ ಅಂತಲ್ಲ, ಏನ್ ಸಮಾಚಾರ? ಏನಿಲ್ಲ ಸರ್, ಮೊನ್ನೆ ರಾತ್ರಿ ಟಿವಿಲಿ ಮಗಳು ಆಡಿದ್ರಲ್ಲ, ಎಷ್ಟು ಚೆನ್ನಾಗಿ ಆಡಿದ್ರು ಸರ್. ವಾಟ್ ಎ ಬ್ಯೂಟಿಫುಲ್ ವಾಯ್ಸ್, ವಾಟ್ ಎ ಬ್ಯೂಟಿಫುಲ್ ಫೇಸ್. ಐ ಜಸ್ಟ್ ವಾಂಟ್ ಟು ಕಂಗ್ರಾಚುಲೇಟ್ ಹರ್, ದಟ್ಸ್ ಆಲ್. ನನ್ನ ಮಗಳು ಟಿವಿಲಿ ಹಾಡಿದ್ಲ? ಎಸ್ ಸರ್, ನಾನೇ ನೋಡಿದೆ, ಅದಕ್ಕೆ ಪರ್ಸನಲ್ ಕಂಗ್ರಾಚುಲೇಟ್ ಮಾಡ್ಬಿಡೋಣ ಅಂತ ಬಂದೆ. ಇಂಪಾಸಿಬಲ್, ನನ್ನ ಮಗಳು ಹಾಡೋಣ ಅಂದ್ರೇನು? ಕುಸುಮಾ, ಕುಸುಮಾ ಸರ್, ಇಸ್ ಶಿ ನಾಟ್ ಸಂಗೀತಾ? ಸಂಗೀತಾ ಇಸ್ ಮೈ ವೈಫ್. ಹಾ, ಸಂಗೀತಾ ಇಸ್ ಯುವರ್ ವೈಫ್? ಯೆಸ್. ವಾಟ್ ಎ ಬ್ಯೂಟಿಫುಲ್ ಫೇಸ್, ವಾಟ್ ಎ ಬ್ಯೂಟಿಫುಲ್ ವಾಯ್ಸ್. ಸರ್ ಕೈ ಕೊಡಿ ಸರ್, ಕಂಗ್ರಾಚುಲೇಷನ್ ಕರೀರಿ ಸರ್. ಸಂಗೀತಾ, ಸಂಗೀತಾ. ಇವಳು ಸಂಗೀತಾ ನನ್ನ ವೈಫು. ಇವಳು ಕುಸುಮ ನನ್ನ ಡಾಟರು. ಟಿವಿಲಿ ಹಾಡಿದ್ದು ಇವಳೋ ಇವಳೋ? ಇಬ್ರು ಅಲ್ಲ ಸರ್, ಸಾರಿ ಸರ್, ಐ ಆಮ್ ಕನ್ಫ್ಯೂಸ್ಡ್. ಮಿಸ್ಟರ್, ಯು ಬೆಟರ್ ಗೋ ಡೈರೆಕ್ಟ್ಲಿ ಟು ದ ಮೆಂಟಲ್ ಹಾಸ್ಪಿಟಲ್. ಎಸ್ ಸರ್, ಥ್ಯಾಂಕ್ ಯು. ಗೆಟ್ ಇನ್ ಸೈಡ್. ಚಂದ್ರ ನೋಡಿದ್ರು? ಹಗಲೊತ್ತೆಲ್ಲಮ್ಮ ಕಾಣ್ತಾನೆ ಚಂದ್ರ, ರಾತ್ರಿ ಆಗ್ಲಿ ಬರ್ತಾನೆ. ಒಳ್ಳೆ ಚಂದ್ರು. ಏಯ್ ಚಂದ್ರು, ನೋಡಿದೇನು? ನೋಡ್ಲಿಲ್ಲ ಕಣು, ಇನ್ನು ಬಂದಿಲ್ಲ ಅಂತ ಕಾಣಿಸ್ತಾ. ಚಂದ್ರು ನೋಡಿದೇನು? ಚಂದ್ರು ನೋಡಿದೇನು? ಚಂದ್ರು ನೋಡಿದೇನು? ನಾನು ಅವನೇ ಹುಡುಕ್ತೇನೆ, ನಾನು ಅವನೇ ಹುಡುಕ್ತೇನೆ. ಬಂದ್ರಪ್ಪ ಚಂದ್ರು. ಚಂದ್ರು, ಚಂದ್ರು, ಚಂದ್ರು. ಏಯ್ ಯಾಕ್ರು ನನ್ ಕಾರ್ಗೆ ಸಿಕ್ಕಂಡ್ ಸಾಯ್ಬೇಕಂತ ಆಸೆನ? ಅಯ್ಯೋ ಸಾಯೋ ವಿಷಯ ಯಾಕ್ರು ಮಾತಾಡ್ತೀಯಾ? ನಿನ್ಗೆ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಕಣ, ನಾ ಓಡ್ ಬಂದಿದ್ದು. ಗುಡ್ ನ್ಯೂಸ್? ಏನದು? ನಿನ್ ಟಿವಿ ಸುಂದ್ರಿ ಬಂದಿದ್ದಾಳ ಕಣೋ. ಟಿವಿ ಸುಂದ್ರಿ? ಟಿವಿ ಸುಂದ್ರಿನ? ಅವಳೇ ಕಣೋ. ವಾಟ್ ಎ ಬ್ಯೂಟಿಫುಲ್ ವಾಯ್ಸ್, ವಾಟ್ ಎ ಬ್ಯೂಟಿಫುಲ್ ಫೇಸ್ ಗುರು. ಎಲ್ಲೋ ಎಲ್ಲೋ ಕೋಗಿಲೆ. ಅವಳ ಹೆಸರು ಸಂಗೀತಾ, ಅವಳ ಅಮ್ಮನ ಹೆಸರು ಕಾವೇರಿ, ಅವಳ ಅಪ್ಪನ ಹೆಸರು ರಘುಪತಿ. ಅವಳು ದಾವಣಗೆರೆಯಲ್ಲಿದ್ಲು, ಈಗ ಇಲ್ಲಿಗೆ ಬಂದಿದ್ದಾಳ ಗುರು. ಮಗನೇ ನಿಕ್ ಸ್ವರ್ಗ ಕಣೋ. ಸ್ವರ್ಗ ಇರ್ಲಿ, ಎಲ್ಲಿದ್ದಾಳು ಅವಳು? ಎಲ್ಲಿ ಯಾಕೋ, ಇಲ್ಲೇ ಇದ್ದಾಳು. ಅವ್ರ ಅಪ್ಪನ ಜೊತೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ದಾವಣಗೆರೆ ಮೆಡಿಕಲ್ ಕಾಲೇಜ್ ಇಂದ ನಮ್ಮ ಮೆಡಿಕಲ್ ಕಾಲೇಜ್ಗೆ ಬಂದಿಯಾಳು. ಯಾವ ಇಯರ್? ಸೆಕೆಂಡ್ ಇಯರ್ ಕಣೋ. ಸೆಕೆಂಡ್ ಇಯರ್? ದೇರ್ ಐ ವಾಂಟ್ ಟು ಸೀ ಹರ್. ಲೋ ಚಂದ್ರು, ಅವಳಿಗೆ ಕ್ಲಾಸ್ ರೂಮ್ ನಲ್ಲಿ ಇದ್ದಾಳು. ಕ್ಲಾಸ್ ರೂಮ್ ಇದ್ರು ಸರಿ, ಬಾತ್ರೂಮ್ ಇದ್ರು ಸರಿ, ನಾ ನೋಡ್ಬೇಕಂದ್ರೆ ನೋಡ್ಲೇಬೇಕು. ಲೋ ಚಂದ್ರು, ಎಷ್ಟು ಸೊಗಸಾಗಿ ಆಡಿದ್ರಿ ಟಿವಿಲಿ. ನಿಮ್ಮನ್ನು ನೋಡ್ಬೇಕು ಅಂತ ಎಷ್ಟು ಆಸೆ ಪಡ್ತಿದ್ ನಾವು. ವಾಟ್ ಎ ಬ್ಯೂಟಿಫುಲ್ ವಾಯ್ಸ್, ವಾಟ್ ಎ ಬ್ಯೂಟಿಫುಲ್ ಫೇಸ್. ಥ್ಯಾಂಕ್ಸ್. ಬಾನಲ್ಲೂ ನೀನೆ, ಭೂಮಿಯಲ್ಲೂ ನೀನೆ, ಕಣ್ಣಲ್ಲೂ ನೀನೆ, ಮನದಲ್ಲೂ ನೀನೆ, ಹಗಲಲ್ಲೂ ನೀನೆ, ರಾತ್ರಿಯೆಲ್ಲ ನೀನೆ, ಕಾಟಲ್ಲೂ ನೀನೆ, ಮ್ಯಾಟಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ, ಜೊತೆಯಲ್ಲಿ ನಾನೇ. ಯಾಕ್ರ ಯಾಕ್ರಣ ಆಗ್ತೀರ? ಕೆಸರಿನಲ್ಲಿ ತಾವರೆ ಹೂ ಹುಟ್ಟಾಗೆ ಏಟಿಂದ್ರೆ ಕಣ್ರೋ ಪ್ರೀತಿ ಹುಟ್ಟೋದು. ಇಂದು ಒಡೆದ ಆ ಕೈ ನಾಳೆ ಹಿಡಿಯೋ ಕೈ, ಇವತ್ತೆತ್ತಿದ ಕೈ ನಾಳೆ ಸೌರೋ ಕೈ, ಇಂದು ಏಟಿನ ಕೈ ನಾಳೆ ಮುಟ್ಟೋ ಕೈ. ಅವಳ ಅಪ್ಪನ ಕೈ ನಿನ್ ಬೆನ್ ಮೇಲೆ ದೊಪ್ಪನ ಕೈ, ಆಗ ನನ್ ಕೈ ಅವ್ರ ಅಪ್ಪನ್ ಹಲ್ಮುರಿ. ನಾನ್ ನೋಡೇ ಇರ್ಲಿಲ್ಲ. ಏನೋ ಗೋಪಿ, ಏನೋ ಅಷ್ಟನ್ನ ಬಸ್ ನೋಡ್ತಿದ್ಯಲ್ಲ ಚಂದ್ರು. ವಾಟ್ ಎ ಬ್ಯೂಟಿಫುಲ್ ಫಿಗರ್, ಎಷ್ಟು ಸುಂದರವಾಗಿದ್ದಾಳು. ಇಲ್ಲಿ ತೋರ್ಸೋಣ.
ನಮ್ ಸಂಗೀತ ಏನಾದ್ರೂ ಈ ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಾಳ. ಚಂದ್ರು ನಿನ್ ಸಂಗೀತನಾ? ಹೋಗ್ ಹೇಳು ಹಾಕೊಂಬ ಅಂತ. ಯಾಕೆ ನೆನ್ನೆ ಕೆನ್ನೆ ಹೊಡೆದಿದ್ ಸಾಲ್ದ? ಇವ್ರು ಹೇಳ್ಬಿಡ್ತಾನೆ, ಅವ್ಳು ಹಾಕೊಂಡ್ ಬಂದ್ಬಿಡ್ತಾಳೆ. ಯಾಕೋ ಯಾಕೆ ಹಾಕೊಂಡ್ ಬರ್ಬಾರ್ದು? ನಾನ್ ಯಾರು? ನಾನ್ ಹೇಳಿದ್ಮೇಲೆ ಮುಗೀತು. ನೀನ್ ಹೇಳ್ಬಿಟ್ರೆ ಪ್ಯಾಂಟ್ ಹಾಕೊಂಬ ಅಂತ, ಆಮೇಲೆ ನಿನ್ ಪ್ಯಾಂಟ ಬಿಚ್ಚಿಸ್ಬಿಡ್ತಾಳೆ. ಗೋಪಿ ನೀನ್ ತುಂಬಾ ಅಂಡ್ರೆಸ್ಟಿಮೇಟ್ ಮಾಡ್ತಿದ್ಯ ನೋಡು. ಈ ಚಂದ್ರು ಏನ್ ಹೇಳ್ತಾನೋ ಅದನ್ನೇ ಮಾಡೋದು, ಏನ್ ಮಾಡ್ತಾನೋ ಅದನ್ನೇ ಹೇಳೋದು. ಹೌದಾ? ಓಕೆ, ಇಟ್ಸ್ ಎ ಚಾಲೆಂಜ್. ವಿಲ್ ಸೀ. ಕಮ್ ಆನ್. ಓಕೆ. ಗೋಪಿ ಹಾ ಬಂದೆ. ಚಂದ್ರು ಗೋಪಿ ಏನಾಯ್ತು? ಸಕ್ಸಸ್ ಆ? ಸೋ ಫ್ರೆಂಡ್ಸ್, ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಹೊಸ ವಿಷಯ ಹೇಳ್ತೀನಿ. ನಿಮ್ಗೆ ಪ್ರೊಫೆಸರ್ ಪಿ ಸಿ ಸರ್ಕಾರ್ ಗೊತ್ತಲ್ಲ, ಗೊತ್ತಿರ್ಲೇಬೇಕು. ಅವರು ನಮ್ ಚಂದ್ರು ಫಾದರ್ಸ್ ಕ್ಲೋಸ್ ಫ್ರೆಂಡ್. ಚಂದ್ರಿಗೂ ಬಹಳ ಬೇಕಾದವರು. ನಮ್ ಚಂದ್ರು ಅವರಿಂದ ಬೇಕಾದಷ್ಟು ಮ್ಯಾಜಿಕ್ ಕಲ್ತಿದ್ದಾನೆ. ಅದರ ಒಂದು ಇಂಪಾರ್ಟೆಂಟ್ ಐಟಮ್ನ ಈಗ ನಿಮ್ ಮುಂದೆ ಮಾಡಿ ತೋರಿಸ್ತಾನೆ. ಚಂದ್ರು ಪ್ಲೀಸ್. ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ವೈರ್ಲೆಸ್ ರಿಮೋಟ್ ಕಂಟ್ರೋಲ್. ಈ ಕಂಟ್ರೋಲ್ನ ಯಾರಿಗೆ ಬೇಕಾದ್ರೂ ಲಿಂಕ್ ಮಾಡಿ ಬೊಂಬೆ ತರ ಅಟ್ಟಿಸ್ಬೋದು. ಹೇಳಿ, ಯಾರಿಗೆ ಲಿಂಕ್ ಮಾಡಲಿ ರಿಮೋಟ್ ಕಂಟ್ರೋಲ್ನ? ಚಂದ್ರು ಚಂದ್ರು, ಆ ಕಡ್ಲೆಕಾಯಿ ನೋಡಿದಾನಲ್ಲ, ಅವ್ನು ಸ್ವಲ್ಪ ಪಟಾಡ್ಸೋಣ. ಓಕೆ. ಏ ಕಡ್ಲೆಕಾಯಿ ಸರ್, ಬಾಯ್ ಕಡೆ. ಫ್ರೆಂಡ್ಸ್, ಈ ಕಡ್ಲೆಕಾಯಿ ನನ್ನ ಲುಂಗಿ, ಹೀಗೆ ನನ್ನ ಕಂಟ್ರೋಲ್ ನೋಡಿ. ಬೇಡ ಸರ್, ಬೇಡ. ಓಕೆ ಓಕೆ. ಮೇಡಮ್ ಮೇಡಮ್ ಮೇಡಮ್. ಏನು? ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ. ಚಂದ್ರಿ ತೋರಿಸಿದ್ದು ನಿಮ್ಗೋಸ್ಕರ. ನೆನ್ನೆ ನೀವು ಕೆನ್ನೆ ಹೊಡೆದು ಅವಮಾನ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಾಳೆ ನಿಮಗೂ ಹಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಕಟ್ಟಿದ್ದಾನೆ. ಅಲಕ್ಷ ಮಾಡಬೇಡಿ ಮೇಡಮ್, ಅವನು ಹೇಳ್ದಾಗ ನಾಳೆ ಖಂಡಿತ ಮಾಡ್ಬಿಡ್ತಾನೆ. ಬಿ ಕೇರ್ಫುಲ್. ನೋಡಿದ್ರೆ ಅಂದ್ರು, ಈ ಚಂದ್ರು ಮನ್ಸ್ ಮಾಡಿದ್ರೆ ಎಂತವ್ರು ಕೈಗೊಂಬೆನೆ. ನಿಜವಾಗ್ಲೂ ನೀನ್ ಹೀರೋ ಕಣಮ್ಮ. ಮಗಳ ಉಡುಪು ನೋಡಿರ್ರಿ, ಅಯ್ಯಯ್ಯೋ ಸೀರೆ ಹೋಗಿ ಪ್ಯಾಂಟ್ ಬಂತು ರೀ. ಪ್ಯಾಂಟು ಏನು
ಏನೋ ಚಂದ ಎಂದಿರಿ, ನಾಳೆ ಏನ್ ಬರುತ್ತೋ ಅದೇ ನಂಬರಿ. ವಾಟ್ ಕ್ಯಾನ್ ಐ ಡೂ ಅಯ್ಯೋ ವಾಟ್ ಕ್ಯಾನ್ ಐ ಡೂ, ವಾಟ್ ಕ್ಯಾನ್ ಐ ಡೂ ಅಯ್ಯೋ ವಾಟ್ ಕ್ಯಾನ್ ಐ ಡೂ. ಅತ್ತೆ ಮಗಳ ಉಡುಪು ನೋಡಿರಿ ಅಯ್ಯಯ್ಯೋ, ಸೀರೆ ಹೋಗಿ ಪ್ಯಾಂಟ್ ಬಂತು ಅಯ್ಯೋ, ಪ್ಯಾಂಟ್ ಏನು ಚಂದ ಎನ್ನಿರಿ, ನಾಳೆ ಏನ್ ಬರುತ್ತೋ ಅದೇ ನಂಬರ್ರಿ. ವಾಟ್ ಕ್ಯಾನ್ ಐ ಡೂ ಅಯ್ಯೋ ವಾಟ್ ಕ್ಯಾನ್ ಐ ಡೂ, ವಾಟ್ ಕ್ಯಾನ್ ಐ ಡೂ ಅಯ್ಯೋ ವಾಟ್ ಕ್ಯಾನ್ ಐ ಡೂ. ಅಯ್ಯೋ ಇವಳು ನಡೆವಾಗ ಪ್ಯಾಂಟಿಗೆ ಎಂಥ ಶುಭಯೋಗ, ಹೆಜ್ಜೆ ಹೆಜ್ಜೆ ಇಡುವಾಗ ಎಂಥ ಸೊಗಸು ನಡೆವಾಗ, ಬಂಗಾರದಂಥ ಮೈಯ ಬಣ್ಣ ಕೆಣಕುತ್ತ ಕಾಡಿದೆ ನನ್ನ ಕಣ್ಣ. ಅರೆ ಬಂಗಾರದಂಥ ಮೈಯ ಬಣ್ಣ ಕೆಣಕುತ್ತ ಕಾಡಿದೆ ನನ್ನ ಕಣ್ಣ. ನೀವೇ ಹೇಳಿ ನೀವೇ ಹೇಳಿ ಏನು ಮಾಡಲಿ, ಅತ್ತೆ ಮಗಳ ಉಡುಪು ನೋಡಿರಿ ಅಯ್ಯಯ್ಯೋ, ಸೀರೆ ಹೋಗಿ ಪ್ಯಾಂಟ್ ಬಂತು. ಅರೆ ಪ್ಯಾಂಟ್ ಏನು ಚಂದ ಎನ್ನಿರಿ, ನಾಳೆ ಏನ್ ಬರುತ್ತೋ ಅದೇ ನನ್ ಬರ್ರಿ. ವಾಟ್ ಕ್ಯಾನ್ ಐ ಡೂ ಅಯ್ಯೋ ವಾಟ್ ಕ್ಯಾನ್ ಐ ಡೂ, ವಾಟ್ ಕ್ಯಾನ್ ಐ ಡೂ ಅಯ್ಯೋ ವಾಟ್ ಕ್ಯಾನ್ ಐ ಡೂ. ಏಕೆ ನನಗೆ ಹೀಗಾಯ್ತು, ಆಸೆ ಒಂದೇ ಕತಿಯಾಯ್ತು, ಅವಳ ಜೊತೆಗೆ ಇರುವಂತ ಪ್ಯಾಂಟೆ ವಾಸಿ ನನಗಿಂತ. ನನ್ನ ಆಸೆ ಅತ್ತೆಗೆ ಹೇಳಬೇಕು, ಮನೆಗೊಂದು ಮೆತ್ತೆಯ ಕುಡುಕಬೇಕು. ನನ್ನ ಆಸೆ ಅತ್ತೆಗೆ ಹೇಳಬೇಕು, ಮನೆಗೊಂದು ಮೆತ್ತೆಯ ಕುಡುಕಬೇಕು. ಇಂಥ ಹುಡುಗಿ ಇಂಥ ಹುಡುಗಿ ಬಿಟ್ಟು ರುಂಟೇನ, ಅತ್ತೆ ಮಗಳ ಉಡುಪು ನೋಡಿ ಅಯ್ಯಯ್ಯೋ, ಸೀರೆ ಹೋಗಿ ಪ್ಯಾಂಟ್ ಬಂತು ಅಯ್ಯೋ, ಪ್ಯಾಂಟ್ ಏನು ಚಂದ ಎಂದಿರಿ, ನಾಳೆ ಏನ್ ಬರುತ್ತೋ ಅದೇ ನನ್ ಬರ್ರಿ. ವಾಟ್ ಕ್ಯಾನ್ ಐ ಡೂ ಅಯ್ಯೋ ವಾಟ್ ಕ್ಯಾನ್ ಐ ಡೂ, ವಾಟ್ 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 ಕ್ಯಾನ್ ಐ ಡೂ ಅಯ್ಯೋ ವಾಟ್ ಕ್ಯಾನ್ ಐ ಡೂ. ನನಗ್ ಕೂಡ ಕಾಲೇಜ್ ಡೇಸ್ ನಲ್ಲಿ ಇಂಥ ಜಾಣತನ ಇರ್ಲಿಲ್ಲ ಕಡು. ಅದೇನು ಪ್ರಚಂಡ ಬುದ್ಧಿನೋ ನಿಂದು, ಪಾದರಸ ಪಾದರಸ. ಚಂದ್ರು, ನನಗೆ ಆ ಡೇಸ್ ನಲ್ಲಿ ಇಂಥ ಐಡಿಯಾ ಇದ್ದಿದ್ರೆ ನಿಮ್ಮಮ್ಮನ ಪತ್ರ ಗುಟ್ಟಿಸ್ಬಿಡ್ತಾ ಇದ್ದೆ. ಆಸೆ ಇತ್ತು. ಸಾಕು ಸುಮ್ನೀರಿಂದ್ರೆ, ವಯಸ್ಸಿಗೆ ತಕ್ಕ ಹಾಗೆ ಘನ ಗಂಭೀರ ಇಲ್ದೆ ಮಾತಾಡ್ಬೇಡಿ. ನೀವ್ ಇವಾಗ ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿದ ತಕ್ಷಣ ನಿಮ್ ಎದುರು ನಾನು ಪ್ಯಾಂಟ್ ಹಾಕೊಂಡು ತಿರುಗಾಡ್ತೀನಿ ಅಂದ್ಕೊಂಡೆ. ಪ್ಯಾಂಟ್ ಹಾಕೊಂಡು ಓಡಾಡು, ಚಡ್ಡಿ ಹಾಕೊಂಡು ಓಡಾಡು ಅಂತ ಹೇಳದ್ನ ಅಲ್ವೇ? ರಿಮೋಟ್ ಕಂಟ್ರೋಲರ್ ನನ್ ಕೈಲಿ ಇದ್ದಿದ್ರೆ ಚಂದ್ರು ಆ ಕಳ್ಳೆಕಾಯ ಮರೋನಗ್ ಮಾಡದ್ನಲ್ಲ ಹಾಗೆ. ಅಯ್ಯೋ ಸುಮ್ನೀರಿಂದ್ರೆ ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ. ಇಲ್ಲ ಮಮ್ಮಿ, ಇವಾಗ ತರ ಬಾಟ್ಲ್ ಓಪನ್ ಮಾಡಿದ್ದು. ಸಾಕು ಸುಮ್ನೀರೋ. ಏ, ಸ್ವಲ್ಪನಾದ್ರೂ ರಸಿಕ್ತನ ಬೇಡವೇನೆ ಅಲ್ವೇ? ಶೃಂಗಾರವಿಲ್ಲದ ಜೀವನ ಪರಿಮಳವಿಲ್ಲದ ಪುಷ್ಪದಂತೆ, ಕಾಗದದ ಹೂವಿದ್ದ ಹಾಗೆ. ಬಿಡಿ ಅಂದ್ರೆ
ರಸಿಕತನ ಅಂತೀರ ರಸಿಕತನ, ಇದು ಬೆಳೆದ ಮಗನ ಎದುರು ಕೂಡಿಸ್ಕೊಂಡು ಕೆಟ್ಟ ಕೆಟ್ಟದಾಗ ಮಾತಾಡ್ತೀರಲ್ರಿ. ಬೆಳೆದ ಮಗ ಅಂದ್ರೆ ಒಳ್ಳೆ ಸ್ನೇಹಿತ ಇದ್ದ ಹಾಗೆ ಕಣೆ, ಅವನು ಗೊತ್ತಿಲ್ಲದ ವಿಷಯನ ಹೇಳ್ತಾ ಇದ್ದೀನಿ. ರತ್ನ, ಈ ಶೃಂಗಾರ ಲವ್ ರೊಮ್ಯಾನ್ಸ್ ಎಲ್ಲ ಗುರುವಿಲ್ಲದ ವಿದ್ಯೆ ಕಣೆ, ವಯಸ್ಸು ತಾನೇ ತಾನ ಕಲ್ಸತ್ತೆ. ನೋಡೆ, ನಮ್ಮ ಅಜ್ಜ ಅಜ್ಜಿ ಮಾಡಿದ್ದನ್ನೇ ನಮ್ಮ ಅಪ್ಪ ಅಮ್ಮ ಮಾಡಿದ್ರು, ನಮ್ಮ ಅಪ್ಪ ಅಮ್ಮ ಮಾಡಿದ್ದನ್ನೇ ನಾನು ನೀನು ಮಾಡುದು, ನಾನು ನೀನು ಮಾಡಿದ್ದನ್ನೇ ನನ್ನ ಮಗ ಸೊಸೆ ಮಾಡ್ತಾರೆ. ಹಿಸ್ಟ್ರಿ ರಿಪೀಟ್ಸ್ ರತ್ನ, ಹಿಸ್ಟ್ರಿ ರಿಪೀಟ್ಸ್. ಹಿಸ್ಟ್ರಿ ರಿಪೀಟ್ಸ್ ಅಲ್ರಿ, ವಿಸ್ಕಿ ರಿಪೀಟ್ಸ್ ಕಣ್ರಿ. ಚೆನ್ನಾಗಿ ಮಾತಾಡ್ತಾಳೋ. ಮಾತಾಡ್ತೀನಿ ತಡಿ, ಇವತ್ತಿಗೆ ಇಷ್ಟು ಸಾಕು. ರತ್ನ ಕೊಡಿ ಮಮ್ಮಿ. ಬಲು ಹಠ ನಿಂದು. ಏನ್ ಮಾತಾಡ್ತೀರಿ? ಹಠಾನುತ್ಲು ಜ್ಞಾಪಕ ಬಂತು. ಏನು? ನಾನು ಕಾಲೇಜ್ ಓದ್ತಿದ್ದಾಗ ನಿನ್ ಹಾಗೆ ಹಠ ಕಟ್ಬಿಟ್ಟಿದ್ನಪ್ಪ. ಏನಂತ? ಏನಾದ್ರೂ ಸರಿ, ಈ ರತ್ನಂಗ್ ಒಂದ್ ಮುತ್ ಕೊಡ್ತೀನಿ. ಯಾರು ನಿಮ್ಗೆ ಹೇಳ್ತಾ ಇರೋದು? ಸ್ವಲ್ಪ ಬಾರೇ ಹೊರಟು ಬಿಟ್ಲು. ಕೊಡದೆ ಹೋದ್ರೆ ನನ್ನ ಹೆಸರು ಮಧುರಾಯ್ನೇ ಅಲ್ಲ ಅಂತ. ಆದ್ರೆ ಹ್ಯಾಕ್ ಕೊಡೋದು? ಎಲ್ರೆದುರ್ಗು ಇವಳಗ್ ಮುತ್ ಹ್ಯಾಕ್ ಕೊಡೋದು? ಒಂದ್ ಪ್ಲಾನ್ ಮಾಡ್ಬೇಕಾದ್ರೆ ಮಾಡನ್ನಲ್ಲ. ಏನಂತ? ಕೈಯಲ್ಲಿ ಒಂದ್ ಸ್ವಲ್ಪ ಧೂಳು ಇಟ್ಕೊಂಡೆ. ಇವಳ ನಾಲ್ಕು ಜನ ಸ್ನೇಹಿತರ ಜೊತೆ ಬಳಕ್ತಾ ಬಳಕ್ತಾ ಬರ್ತಾ ಇದ್ಲು. ಯಾರಿಗೂ ಕಾಣಿಸ್ದಿರೋ ಹಾಗೆ ಧೂಳು ತೆಗೆದು ಇವಳು ಕಣ್ಣಿಗೆ ಹರಿಸ್ಬಿಟ್ಟೆ. ಅಯ್ಯೋ ಕಣ್ಣೂರಿ 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 ಅಂತ ಉಜ್ಜ್ಕೊಳ್ಳೋಕೆ ಶುರು ಮಾಡಿ. ಬಾರೆ ಇಲ್ಲಿ, ನಾ ಹೇಳ್ದೆ ಕಣ್ಣುಜ್ಬೇಡಿ, ಆ ಧೂಳಲ್ಲಿ ಮರಳಿದ್ರೆ ಕಣ್ಗೆ ಅಪಾಯ, ನಾನು ಊದ ತೆಗಿತೀನಿ ಹಿಂದೆ. ಹೀಗೆ ಕಣ್ ಬಿಡಿಸ್ದೆ ಸುಮ್ಮನೆ, ಈ ಕಣ್ ಬಿಡಿಸಿ ಊದಕ್ ಶುರು ಮಾಡಿದೆ. ಉದ್ದೆ ಆಮೇಲೆ ಊತಾ ಊತಾ ಹತ್ರ ಹೋಗಿ ಡಾಡಿ, ವೆರಿ ಗುಡ್ ಡಾಡಿ. ಎಲ್ಲ ಸ್ಟೂಡೆಂಟ್ಸ್ಗೂ ಈ ರೀತಿ ತಂದನೆ ಇರ್ಬೇಕು. ಆ ಸಂತೋಷಕ್ಕೋಸ್ಕರ ಇವತ್ತೊಂದು ಪಾರ್ಟಿ. ಅದು ನನ್ನ ಮಗ ಅಂದ್ರೆ ಹಾಕು 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 ಸಾಕ್ ಡಾಡಿ, ಕಮ್ ಆನ್ ಡಾಡಿ. ಚೀಯರ್ಸ್. ಸುಮ್ನೆ ಸುಮ್ನೆ ಡಾಡಿ, ಕಮ್ ಆನ್ ಡಾಡ್. ಮೈ ಸನ್. ಅಡಿ ಬುಲ್ ವರ್ಕ್ ಮಾಡೋದು ಸಾಕು, ಬನ್ನಿ ಬಸ್ಗೆ ಹೊಡೆಯೋಣ. ಹಾಗೆ ಮಾಡ ಬಿಡಿ, ಸ್ಟಾರ್ಟ್ ಮಾಡು. ಏನಿದು ಈ ವಯಸ್ಸಿನಲ್ಲೂ ಅವನ್ ಸರಿ ಸಮಕ್ಕೆ ಬಸ್ಗೆ ಹೊಡಿತಾರಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೈ ಕೈ ಗತಿ ಏನು ಅಲ್ವೇ? ಗವರ್ಮೆಂಟ್ ನವರು ನನ್ನ ಪೊಲೀಸ್ ಇಲಾಖೆಯಿಂದ ತೆಗೆದು ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಒಂದು ಅಕ್ಷರಕ್ಕೆ ನನ್ನ ವಯಸ್ಸಾಗೋಯ್ತು ಅನ್ಕೊಂಡ್ಬಿಟ್ಟೇನೆ. ನೋಡಿ ಡಾಕ್ಟರ್ ನಿನ್ನೆ ತಾನೇ ಹೇಳಿದ್ದಾರೆ, ಹೆಚ್ಚಿಗೆ ಆಯಾಸ ಮಾಡ್ಕೋಬೇಡಿ, ನಿಮ್ ದೇಹಕ್ಕೆ ಒಳ್ಳೇದಲ್ಲ, ಬರೀ ವಾಕ್ ಮಾಡಿದ್ರೆ ಸಾಕು ಅಂತ. ಅಲ್ಲಿ ವಾಕಿಂಗ್ ಹೋಗಿ ಅಂದ್ರೆ ಜಾಗಿಂಗ್ ಮಾಡ್ತೀನಿ ಅಂತ ಕುಳಿತಿರಲ್ರಿ, ಏನೋ ಸ್ವಲ್ಪ ವ್ಯಾಯಾಮ ಮಾಡಿ ಅಂದ್ರೆ ಡಂಬಲ್ಸ್ ವೆಯ್ಟ್ ಲಿಫ್ಟಿಂಗ್ ಅಂತ ಎತ್ತಿರಲ್ಲ, ಸಾಕು ನೀವು ಮಾಡಿದ ವ್ಯಾಯಾಮ. ಬನ್ನಿ ಕಾಫಿ. ಅಣ್ಣ, ನಮ್ ಕಾಲೇಜ್ನಲ್ಲಿ ಒಬ್ಬ ಪೊಲೀಸ್ ಹುಡುಗ ಇದ್ದಾನೆ, ಸಿಕ್ಕಾಪಟ್ಟೆ ನನ್ನ ರೇಗಿಸ್ತಾನೆ, ಗೋಲ್ಡ್ ಹೊಯ್ಕೊಂಡು ಅಳಿಸ್ಬಿಡ್ತಾನೆ. ಆಶೀರ್ವಾದತೆ. ಮೆಡಿಕಲ್ ಕಾಲೇಜ್ನಲ್ಲಿ ಪೊಲೀಸ್ ಹುಡುಗರ? ಪುಂಡ್ರಗಳಿಗೆ ಪೋಕ್ರಿಗಳಿಗೆ ಮೆಡಿಕಲ್ ಕಾಲೇಜ್ ಏನು ಇಂಜಿನಿಯರಿಂಗ್ ಕಾಲೇಜ್ ಏನು ಎಲ್ಲ ಒಂದೇ. ಅವನು ತುಂಬಾ ಮಿಸ್ಚಿವಸ್, ನನ್ನ ಒಬ್ಳನ್ ಕಂಡ್ರೆ ಹಾಗಾಡೋದು, ಇನ್ ಯಾರನ್ ಕಂಡ್ರು ಹಾಗಾಡಲ್ಲ. ನೀನ್ ಅವನ್ನ ಒಂದ್ ಕೈ ನೋಡ್ಕೊಳ್ದೆ ಇದ್ರೆ ನಾನ್ ಕಾಲೇಜ್ ಹೋಗೋದಿಕ್ಕೆ ಕಷ್ಟ ಆಗುತ್ತೆ. ಡೋಂಟ್ ವರಿ, ಇಂಥವ್ರ ಸೊಂಟ ಮುರಿಯೋದಿಕ್ಕೆ ನಾನೀ ತಯಾರಿ ತಗೊಳ್ತಿರೋದು. ನಾಳೆ ಬರ್ತೀನಿ, ಯಾವ ನಮ್ಮ ತೋರ್ಸು, ಒಂದ್ ಕಣ್ ನೋಡ್ಕೊಳ್ತೀನಿ. ಏನ್ ಅಲ್ಬೋಡ, ಡೇ ಟೈಮ್ ಲೈಕ್ ಬರ್ತೀಯಲ್ಲ, ಇನ್ ನೈಟ್ ಟೈಮ್ ಹೇಗೆ ರಸ್ತೆ ಹೊಡ್ಕೊಂಡ್ ಬರೋದಲ್ಲ? ನಿನ್ ಕಾರ್ಗೆ ಆಕ್ಸಿಡೆಂಟ್ ಮಾಡ್ಬೇಕು ಅಂತಾನೆ ಬಂದೆ. ಏನಂದೆ? ಯಾಕೆ, ಹೇಗಿದೆ ಮೈಗೆ? ಮೊದಲು ನಿನ್ ಮೈಗೆ ಹೇಗಿದೆ ಹೇಳೋ. ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದೀಯಾ, ಗಾಣ ಇಲ್ವಾ ನಿನ್ಗೆ? ಕಾಲೇಜ್ನಲ್ಲಿ ನನ್ ತಂಗಿನ ಚೂಡಾಸ್ತಿ ಅಂತೆ. ಓ, ಯು ಆರ್ ಸಂಗೀತಾಸ್ ಬ್ರದರ್, ಮೈ ಹುಡ್ ಬ್ರದರ್ ಇನ್ ಲಾ, ಗ್ಲಾಡ್ ಟು ಮೀಟ್ ಯು ಬ್ರದರ್ ಇನ್ ಲಾ. ಓ ಹಾಯ್, ಹೌ ಸಂಗೀತಾ. ಯಾಕೆ ನನ್ನ ಹತ್ರ ಜಗಳ ಆಡ್ತಿಲ್ಲ? ನಾವು ಇನ್ ಲಾಸ್ ಬಿಡು, ಬ್ರದರ್ ಇನ್ ಲಾಸ್. ನೀನು ಅವಳು ಏನ್ ಮಿತ್ರ ಆಡ್ತಿಲ್ಲ, ಹೇಳ್ತಿ ಸಂಗೀತಾ. ಓ, ನನಗೀಗ ಜ್ಞಾನೋದಯ ಆಯ್ತು ಸಂಗೀತಾ,
ನಿನ್ ಮದುವೆ ಮಾಡ್ಕೊಳ್ಳೋನ್ಗೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ನಿಮ್ಮ ಅಣ್ಣನ್ ಚೂ ಬಿಟ್ಟಿದ್ಯಾ? ಯು ಡೋಂಟ್ ವರಿ, ಐ ಹ್ಯಾವ್ ಗಾಟ್ ಎನಫ್ ಸ್ಟ್ರೆಂತ್, ಐ ಲುಕ್ ಆಫ್ಟರ್ ಯು ವೆಲ್. ಮೈ ಡಿಯರ್ ಬಾಮೈದಾ, ಕಮ್. ಸಂಗೀತ, ಡಾಕ್ಟರ್ ಯೂಶಲ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತಾರೆ, ಆದರೆ ನಾನೇ ಒಬ್ಬ ಡಾಕ್ಟರ್ ಆಗಿ ನಿಮ್ಮ ಅಣ್ಣನ ಹೊಡೆದು ಬಡದು ಇನ್ನೊಬ್ಬ ಡಾಕ್ಟರ್ ಕಳಿಸಿ ನೋಡು, ಅದೇ ಹೈಲೈಟು ನೋಡು. ಸರ್ ಟ್ರೀಟ್ ಮಾಡಿಸು. ಹಾಂ, ನೌ ಯು ಡೋಂಟ್ ಹ್ಯಾವ್ ಎನಿ ಡೌಟ್ ಅಬೌಟ್ ಮೈ ಸ್ಟ್ರೆಂತ್ ಅಲ್ಲ? ಬಾ ಇಲ್ಲ. ಸೆನ್ಸ್ ಆಫ್ ಹ್ಯೂಮರ್ ಇಲ್ವಲ್ಲ ಹುಡುಗಿಗೆ, ಹೆಂಗ್ಸನ ಅವಳು. ಅಲ್ಲ, ತಮಾಷೆ ಮಾಡಿದಕ್ಕೆಲ್ಲ ಹೋಗಿ ಹೋಗಿ ಅವ್ರ ಅಣ್ಣನ ಕರ್ಕೊಂಡ್ಬರ್ದು ಹೊಡ್ಸೋದಕ್ಕೆ, ನಾನಾಗಿದ್ರೆ ಹಾಕೊಂಡು ತದಕ್ ಬಿಡ್ತಿದ್ದೆ. ನಾನು ಅದೇ ಕೆಲಸಕ್ಕೆ ಮಾಡಿದ್ದು. ಆಗ ಅವಳಿಗೆ ಇಷ್ಟ ಇಲ್ಲದ್ರೆ ನೇರವಾಗಿ ಹೇಳ್ಬಿಡ್ಲಿ ನನ್ಗೆ ಏನು ಇದ್ಕೊಂಡ್ರೆ ಇಷ್ಟ ಇಲ್ಲ ಅಂತ. ಲೀವ್ ಲೀವ್ ಇಟ್. ನೋ, ಇಟ್ಸ್ ಇಂಪಾಸಿಬಲ್. ಪ್ರಪಂಚನ ತಲೆ ಕೆಳಗಾದ್ರೂ ನಾನು ಮಾತ್ರ ಅವಳು ಕೈ ಬಿಡಲ್ಲ. ಯಾವತ್ತಿದ್ರೆ ಅವಳೇ ನನ್ನ ಹೆಂಡತಿ. ಅದು ಯಾಕೋ ಅಷ್ಟು ಹಠ? ಊರಿಗೆಲ್ಲ ಒಬ್ಳೆ ನನ್ನ ಹುಡುಗಿ, ಬೇರೆ ಯಾವ ಹುಡುಗಿನೂ ಸಿಗೋದಿಲ್ವಾ ನನಗೆ? ಹಾಗಲ್ವೋ, ನನ್ನ ಬೇಡ ಬೇಡ ಅಂತ ಹೇಳ್ತಿರೋ ಅವಳ ಬೇಕು ಬೇಕು ಅನ್ನೋ ಮಾಡಿದ್ರೆ ಕಣ ತಿಳಿರೋದು, ಬಾ ಅಂತ ಬಂದು ತಪ್ಕೊಳ್ಳೋ ಅಂತ ಹುಡುಗಿ ಸಿಕ್ಬಿಟ್ರೆ ಮಜಾ ಇಲ್ಲದೆಯೋ? ತೀರಾ ಅತಿ ಆಯ್ತೋ ನಿಂದು. ಅವಳು ಸೋದ್ರ ಮಾವ, ಎಸ್ ಪಿ ಅಂತೆ. ನಾಳೆ ಇನ್ನೇನಾದ್ರೂ ಗಲಾಟೆ ಆಗಿ ಒಳಗಾಕ್ಸಿದ್ರೆ ಏನೋ ಮಾಡ್ತಿ? ನಾನೇನು ಇಂತರ ಪುಕ್ಲ ಅಂತ ತಿಳ್ಕೊಂಡಿದ್ಯಾನ? ನೋಡ್ತಾ ಇರೋ, ನಾಳೆ ನಾನು ಅವಳನ್ನ ನನ್ನ ಕಾರ್ನಲ್ಲೇ ನನ್ನ ಪಕ್ಕದಲ್ಲೇ ಕೂಡಿಸ್ಕೊಂಡು ಕಾಲೇಜ್ ಕರ್ಕೊಂಬರ್ತೀವಿ, ಹೋದ್ರೆ ನನ್ನ ಹೆಸರು ಚಂದ್ರನೇ ಅಲ್ಲ. ಏನಾಯ್ತು? ಟೈರ್ ಪಂಕ್ಚರ್ ಆಯ್ತಮ್ಮ. ಟೈರ್ ಹಳೇದಾ? ಇಲ್ಲ. ಟ್ಯೂಬ್ ಹಳೇದಾ? ಇಲ್ಲ. ಮತ್ತ್ಯಾಕ್ ಪಂಕ್ಚರ್ ಆಯ್ತು? ಯಾವನ ಸಗಣಿಲಿ ಮಳೆ ಇಟ್ಬಿಡ್ದಮ್ಮ, ಐದೈದು ನಿಮಿಷದಲ್ಲಿ ಸ್ಟೆಪ್ನಿ ಚೇಂಜ್ ಮಾಡ್ಬಿಡ್ತೀನಿ. ಪಂಕ್ಚರ್ ಆಗಿದೆ. ಅರೆ ಅಲ್ಲ, ಟೈರ್ಗೂ ಪಂಕ್ಚರ್ ಹೋಗ್ಯಾ? ನಿಮ್ದಕ್ಕೆ ಎಲ್ಲಿ ಹೋಗ್ಬೇಕು? ಮೆಡಿಕಲ್ ಕಾಲೇಜ್ ಹೋಗ್ಬೇಕು. ಮೆಡಿಕಲ್ ಕಾಲೇಜ್? ಹಮ್ದಕ್ಕೆ ಅಲ್ಲಿಗೆ ಹೋಗ್ಬೇಕು. ಬನ್ನಿ, ನಿಮ್ದಕ್ಕೆ ಡ್ರಾಪ್ ಕೊಡ್ತೀವಿ. ಬೇಡಿ, ನಿಮ್ಗೆ ಯಾಕೆ ತೊಂದ್ರೆ? ಅರೆ ನೀವು ಮೇರಿ ಬೆಳೆ ಇದ್ದಂಗೆ, ತೊಂದ್ರೆ ಇದ್ದು ಕ್ಯಾ ಬಾತೆ, ಖುಷಿ ಕಾ ಬಾತೆ. ಆವೋ ಬೆಹೇನ್ ಡ್ರೈವರ್, ಕಾರ್ನ ಕಾಲೇಜ್ ಹತ್ರ ತಂದ್ಬಿಡು. ಬೈಟು ಬೈಟು. ಮೇನೆ ಬಹುತಿ ಕಾಲೇಜ್ ಹುಡುಗಿರ್ಗೂ ದೇಖಿ, ಆದ್ರೆ ನಿನ್ನಷ್ಟು ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿ ಡ್ರೆಸ್ ಮಾಡೋ ಹುಡುಗಿರ್ನ ಅಭಿ ತಕ್ ನೋಡೇ ಇಲ್ಲ. ನೀನು ಅರೇಬಿ ನೈಟ್ಸ್ ಓದಿದ್ದಿ? ಯಾಕೆ? ಅದರಲ್ಲಿ ಒಂದು ಸುಂದರಿಗೆ ವರ್ಣನೆ ಮಾಡ್ತಾರೆ ಮಾಡ್ತಾರೆ. ಹೇ, ಆ ಸುಂದರಿದ್ದು ಕ್ಯೂ
ನಿಜವಾಗ್ಲೂ ನೀನೇ ರಿಯಲ್ ಸುಂದ್ರಿ. ಓಹ್ ರಿಯಲ್ ಸುಂದ್ರಿ. ಅರೇ ಪರವಾಗಿ ಸೌ ಸಾಲ ಪೆಹಲೆ ಹಮೇ ತುಮಸೆ ಪ್ಯಾರ ಥಾ ಆಜ ಭಿ ಹೈ ಔರ್ ಕಲ್ ಭಿ ರಹೇಗಾ. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ನಮ್ದು ಹೆಸರು ನೂರ್ಜಹಾನ್, ನಿಮ್ದು ಹೆಸರೇನು? ಸಂಗೀತ. ಸಂಗೀತ? ಅರೇ ಸಂಗೀತ ಅರೇ ಸಂಗೀತ ತುಂಬಿ ಅಚ್ಚಿ ಹೂ ತುಮಾರ ನಾಮ ಭಿ ಅಚ್ಚಿ ಹೈ. ಅರೇ ಸಂಗೀತ ಸಂಗೀತ ಮೇರೆ ಸಂಗೀತ ಸಂಗೀತ. ಸ್ಕೌಂಡ್ರೆ, ಎಲ್ಲರಿದ್ರಿಗೂ ನನ್ಗೆ ಅವಮಾನ ಮಾಡ್ತೀಯಾ? ನಾಳೆ ನಿನಗೇನ್ ಮಾಡ್ತೀನಿ ನೋಡು. ಏನ್ ಮಾಡ್ತೀಯಾ? ನಿಮ್ ಪೊಲೀಸ್ ಹೋದ್ರೆ ಮಾವ ಕರ್ಕೊಂಡು ಶೂಟ್ ಮಾಡ್ತೀಯಾ? ಮಾಡ್ಸು. ನಿನ್ ಕಣ್ಣಿಂದ ನಾನು ಶೂಟ್ ಮಾಡತ್ತ ನಿಮ್ ಪೊಲೀಸ್ ಮಾವ ಶೂಟ್ ಮಾಡಕಾಗತ್ತಾ? ಆ ಬಾಯ್. ಯಾರು ಇಲ್ವಲ್ಲೋ? ಏನು ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಒಂದು ನಾಯಿನು ಕಾಣಿಸ್ತಿಲ್ವಲ್ಲೋ? ನಾಯಿಗಳು ಯಾಕೋ? ನನ್ ಸಂಗೀತವ್ರ ಅಣ್ಣ ವಿಶ್ವನಾಥ, ಅವನೇ ಒಂದ್ ದೊಡ್ಡ ಕಂತ್ರಿ ನಾಯಿ. ನಾವು ಬಂದಿರೋದು ಗಣಪತಿ ನೋಡಕ್ಕೆ. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಕಾಫಿ ಬಿಲ್ ಮಾಡು. ಹಾಯ್. ಯಾಕ್ ಬಂದ್ರಿ ನೀವೆಲ್ಲ ಇಲ್ಲಿಗೆ ನೋಡಕ್ಕೆ? ವಾಟ್? ನಥಿಂಗ್ ಸರ್. ಯಾರಪ್ಪ ನೀವೆಲ್ಲ? ಗಣಪತಿ ನೋಡೋದಕ್ಕಮ್ಮ. ಗಣಪತಿ? ಹೌದು. ಇಷ್ಟು ದೊಡ್ಡ ಹುಡುಗರಾಗಿ ಮನ್ಮನೆಗೂ ಬಂದು ಗಣಪತಿ ನೋಡ್ತೀರಾ? ದೇವ್ರ ಮುಂದೆ ಯಾರು ದೊಡ್ಡವರು? ನಾವೆಲ್ಲ ಚಿಕ್ಕವರಿದ್ದಾಗೆ ಲೆಕ್ಕ. ನಾವ್ ಐದ್ ಜನನು ಚಿಕ್ಕ ವಯಸ್ಸಿನ ಹೀಗೇನೆ. ಹೌದು. ಇವತ್ ನಾವು 21 ಗಣಪತಿ ನೋಡಿದ್ಮೇಲೆ ನಿದ್ದೆ ಮಾಡೋದು. ನಿಮ್ ಮನೇಲೂ ಗಣಪತಿ ಇಟ್ಟಿದ್ದೀರಾ ತಾನೆ? ಹಾ ಇಟ್ಟಿದೀವಿ. ಬನ್ನಿ ಬನ್ನಿ. ಇಟ್ಟಿದಾರಂತೆ. ಬನ್ನಿ ಬನ್ನಿ. ಹೌದು. ನೀವೆಲ್ಲ ಏನ್ ಓದ್ತಾ ಇದ್ದೀರಾ? ಮೆಡಿಕಲ್ ಕಾಲೇಜ್. ಮೆಡಿಕಲ್? ಹೌದು. ಕೇಳ್ದೇನೆ ಸಂಗೀತ, ಮೆಡಿಕಲ್ ಓದೋ ಹುಡುಗರಿಗೆ ಏನ್ ಭಯ? ಹೌದು. ನೀನು ಇದೀಯಾ? ನೀನು ನಿನ್ ವೇಷವ ಕರ್ಮ ಕರ್ಮ. ಪರವಾಗಿಲ್ಲ ಬಿಡಿಮ್ಮ, ಹೆಣ್ಮಕ್ಳು ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣ್ತಾರೆ ಅಲ್ವೇನ ಗೋಪಿ? ಅಂದಾಗೆ ಗಣಪತಿಯಲ್ಲಿಟ್ಟಿದ್ದೀರಾ? ಬನ್ನಿ ಬನ್ನಿ. ನಡೀರ ವಿನಾಯಕ ವಿನಾಯಕ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಮುತ್ತಿನುಂಡೆ ಒಪ್ಪುವಂತ ವರಸಿದ್ಧಿ ವಿನಾಯಕ. ನಿನಗೆ 21 ನಮಸ್ಕಾರಗಳು. ಅಲ್ಲಲ್ಲ ಇಲ್ಲಿ ಅಲ್ಲ ವಿನಾಯಕ, ನನ್ ಕಾಪಾಡಪ್ಪ. ಅಮ್ಮ ನಾವ್ ಬರ್ತೀವಿ. ಇರಿಪ್ಪ ಪ್ರಸಾದ ಕೊಡ್ತೀನಿ. ಪ್ರಸಾದನ ಕೊಡಿ ಕೊಡಿ ಬಂದ್ರು. ಅಯ್ಯೋ ಇಲ್ಲಿ ತಿಂದು ಹೋಗಿ. ಅದು ಸರಿನೇ. ಕೂತ್ಕೊಳ್ರ ಜನ್ಬಿಡಣ. ಎಷ್ಟ್ ಮನೆ ಹೋಗ್ಬೇಕು, ಎಷ್ಟ್ ಮನೆ ಹಾಳ್ ಮಾಡ್ಬೇಕು, ಹೋಗಿ ಬಿಡು. ಯಾಕೆ ಹಾಗಂತ? ಪರವಾಗಿಲ್ಲ ಪರವಾಗಿಲ್ಲ ಬಿಡಿ ಅತ್ತೆ. ಅತ್ತೆ ಸಾರಿ ಮರ್ತ್ ಬಿಟ್ಟಿದ್ದೆ. ಅದು ನಾನು 2-3 ವರ್ಷ ಮದ್ರಾಸ್ ನಲ್ಲಿ ಇದ್ನಲ್ಲ, ಅಲ್ಲಿ ದೊಡ್ಡವ್ರನ್ನ ಚಿಕ್ಕವ್ರನ್ನ ಚಿಚಿ ಚಿಕ್ಕವ್ರನ್ನ ದೊಡ್ಡವ್ರನ್ನ ಮಾಮಿ ಮಾಮಿ ಅಂತ ಕರೀತಾರೆ. ಅದಕ್ಕೆ ನಾನು ನಿಮ್ಮನ್ನ ಕನ್ನಡದಲ್ಲಿ ಅತ್ತೆ ಅಂತ ಕರೆದು ಬಿಟ್ಟೆ. ತಪ್ಪೇನು ಇಲ್ಲ ತಾನೆ? ಇಲ್ಲಪ್ಪ ಏನು ತಪ್ಪಿಲ್ಲ, ನೀ ಏನ್ ಕರೆದ್ರೆ ನಂಗೆ ಸಂತೋಷನೇ. ಹಾಗಾದ್ರೆ ನನಗೆ ಆಶೀರ್ವಾದ ಮಾಡಿಯತ್ತೆ. ಒಳ್ಳೇದಾಗ್ಲಿ ಹೇಳಪ್ಪ, ಒಳ್ಳೇದಾಗ್ಲಿ. ಇನ್ ನಾವು ಬರ್ತೀನಿ ಬರ್ತೀನಿ ಅತ್ತೆ. ಆಹಾ ಎಂಥ ಮುತ್ತಂತ ಹುಡ್ಗ, ಇಂಥ ಹುಡ್ಗ ಬರ್ಬೇಕು ನನಗೆ ಅಲಿಯನಾಗಿ. Thank you.
ಆ ಸೀರೆ ತೆಗಿರಿ. ಬೇಗ ಬೇಗ ತಗೊಂಡ್ರೆ ಎಷ್ಟೊತ್ತು ಮಾಡ್ತೀರಾ? ಈ ಸೀರೆ ಏನಾಗಿದೆಯಾ? ಆ ಸೀರೆ ತೆಗಿರಿ ಅಮ್ಮ, ಬೇಗ ತಗೊಳಮ್ಮ. ಸುಮ್ಮನೆ ಬೋರ್ ಹೊಡಿತಾ ಇದೆ. ಚೆನ್ನಾಗಿದ್ಯಾ ರೀ ಸೀರೆ? ಎಷ್ಟು ಚೆನ್ನಾಗಿದೆಲ್ಲ. ಚೆನ್ನಾಗಿದೆ ಅಮ್ಮ. ಅಮ್ಮ ಅಮ್ಮ ಇಲ್ಲಿ ನೋಡು, ಈ ಸೀರೆ ನೋಡಮ್ಮ ಎಷ್ಟು ಚೆನ್ನಾಗಿದೆ. ಬಾರೆ ಆ ಕಡೆ ನೋಡೋಣ. ಓ ನಮಸ್ಕಾರ ಅತ್ತೆ. ಓ ಚಂದ್ರು, ನೀನಪ್ಪ? ನಾನೇ. ಇದೇನತ್ತೆ, ಮೊನ್ನೆ ತನ ಹಬ್ಬ ಮುಗಿದಿದೆ, ಆಗ್ಲೇ ಅಂಗಡಿಗೆ ಬಂದ್ಬಿಟ್ಟಿದ್ರಲ್ಲ ಸೀರೆ ಸೆಲೆಕ್ಟ್ ಮಾಡಕ್ಕೆ. ಅಯ್ಯ ನಿಮ್ಮ ಮಗಳು ಮದುವೆನಾ? ಅವಳ ಮದ್ವೆಗೆ ಏನು ಅವಸರ, ಓದ್ ಮುಗಿಬೇಕಲ್ಲ. ಮದುವೆ ಆದ್ಮೇಲೆ ಓದ್ಬೋದೆ, ಒಂದ್ ಒಳ್ಳೆ ಗಂಡ ಸಿಕ್ಕಿದ್ರೆ ಯಾಕೆ ಮದುವೆ ಮಾಡ್ಬಾರ್ದು? ಅದು ನಿಜ. ಅನ್ನು ಒಂದ್ ಕೆಲಸ ಮಾಡಿ, ಒಬ್ಬ ಡಾಕ್ಟರ್ ಕೊಟ್ಟು ಮದುವೆ ಮಾಡ್ಬಿಡಿ, ಒಬ್ರಿಗೊಬ್ರು ಇಂಜೆಕ್ಷನ್ ಕೊಟ್ಕೊಂಡು ಜಾಲಿ ಆಗಿರ್ತಾರೆ. ಯು ಆರ್ ಕರೆಕ್ಟ್. ಯಾರು ನಿಮ್ಮ ಫಾದರ? ಎಸ್ ಎಸ್. ಯುವರ್ ಫಾದರ್? ಸಾರಿ. ಅದೇನು ನೀನ್ ಇಲ್ಲಿ? ನಮ್ ತಾಯಿಗೆ ಸೀರೆ ಸೆಲೆಕ್ಟ್ ಮಾಡಕ್ ಬಂದಿದ್ದೆ. ನಿಮ್ ತಾಯಿಗೆ ನೀನ್ ಸೀರೆ ಸೆಲೆಕ್ಟ್ ಮಾಡ್ತೀಯಾ? ಹೌದು, ನಾನು ಒಪ್ಪಿದ ಸೀರೆ ನಮ್ ತಾಯಿ ಉಡೋದು. ಮಮ್ಮಿ ಅದೇ ಡ್ಯಾಡಿ ಬನ್ನಿ. ಏನಪ್ಪ? ಇವ್ರು ನಮ್ ತಾಯಿ, ಇವ್ರು ನಮ್ ತಂದೆ. ನಮಸ್ಕಾರ. ಇವರೇ ಕಾವೇರಮ್ಮ ಅಂತ. ಅವರು ನನ್ನ ಹೆಸರು ರಘುಪತಿ ಅಂತ. ಈಕೆ ಗಂಡ. ಓ ಅಮ್ಮ ಅವ್ರ ಗಂಡ. ಎಸ್ ಎಸ್. ಇವಳೆ ನಮ್ ಸಂಗೀತ. ಇವ್ರ ಮಗಳು. ಓ ಸಂಗೀತ ತಂದೆ ತಾಯಿನಾ? ನಿಮ್ ಪರಿಚಯ ತುಂಬಾ ಚೆನ್ನಾಗಿದೆ. ಹೇಗೆ? ನನ್ ಮಗ ನಿಮ್ ಶ್ರೀಮತಿನ ತುಂಬಾ ಹೊಗಳ್ತಾ ಇರ್ತಾನೆ. ಓಹೋ, ನಿಜವಾಗ್ಲು ಇಷ್ಟು ಒಳ್ಳೆ ಮಗನ್ ಪಡೆಯೋದಕ್ಕೆ ನೀವ್ ತುಂಬಾ ಪುಣ್ಯ ಮಾಡಿದ್ರಿ. ಹೌದು, ಇವನ್ ಪರಿಚಯ ನಿಮ್ಗೆ ಹೇಗೆ? ವಿನಾಯಕ್ ಚೌತಿ ದಿನ ಗಣೇಶನ್ ನೋಡೋದಕ್ಕೆ ನಮ್ ಮನೆಗ್ ಬಂದಿದ್ದ. ಏನೋ ಇದು, ನೀನು ಗಣಪತಿ ನೋಡಕ್ ಹೋಗಿದ್ಯಾ? ಅದೇ ಮಾ, ಪ್ರತಿ ವರ್ಷ 21 ಗಣಪತಿ ನೋಡಕ್ ಹೋಗ್ತೀನಲ್ಲ. 21 ಗಣಪತಿ? ನಿನಗೆ ಅರ್ಥ ಆಗಲ್ಲ, ಸುಮ್ನೆ ಮದುವೆಗ್ ಮುಂಚೆ ಎಲ್ರು 21 ಗಣಪತಿನೇ ದರ್ಶನ ಮಾಡೋದು. ನೋಡಿ ಮಿಸ್ಟರ್ ರಘುಪತಿ, ನಮ್ದು ಲವ್ ಮ್ಯಾರೇಜ್. ಒಂದೇ ಕಾಲೇಜ್ ನಲ್ಲಿ ಓದ್ತಿದ್ರು. ಒಂದ್ಸಲ ಏನಾಯ್ತು ಏನಾಯ್ತು ಹೀಗೆ ಗಣಪತಿ ದರ್ಶನ ಅವ್ರ ಮನೆಗೆ ಹೋಗಿದ್ದೀನಿ. ಸಂಗೀತ, ಇಬ್ರು ವಯಸ್ಸಾದವರು ಒಂದೊಂದ್ ಕಡೆ ಹೊರಟೋದ್ರು, ನಾವು ಯಂಗ್ಸ್ಟರ್ಸ್ ಒಂದ್ ಮೂಲೆ ನೋಡ್ಕೊಂಡ್ರ ಬಾ. ನೋಡಿ ಆ ಸೀರೆ ತೆಗಿರಿ. ಅದಲ್ಲ ಸೆಕೆಂಡ್, ಎರಡು ಸೀರೆ ತಗೊಳಕ್ಕೆ ಇಷ್ಟು ಸೀರೆಗಳು ನೋಡ್ಬೇಕಾ? ನೋಡೋ ಇದು ತಗೋ ತಗೋ. ಈ ಕಲರ್ ನಂಗೆ ಇಷ್ಟ ಇಲ್ಲ, ಆ ಸೀರೆ ತೆಗೆದುಕೊಡಿ. ಸಂಗೀತ ಯಾಕೆ ಹಾಗಂತೀಯ? ಈ ಸೀರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ. ಅಂತ ಸ್ವಲ್ಪ ಅವ್ರ ಅಮ್ಮನ್ಗೆ ಆತನ ಎಂತಕ್ಕೆ ಸೆಲೆಕ್ಟ್ ಮಾಡೋದು? ಅವರು ಅಮ್ಮನಿಗೆ ಸೆಲೆಕ್ಟ್ ಮಾಡೋಕೆ ಲಾಯ್ಕು ಅಂದ್ರೆ ಹೆಂಡತಿ ಸೆಲೆಕ್ಟ್ ಮಾಡಿ ಲಾಯ್ಕಲ್ ಅಂತೀಯ? ಅದರಲ್ಲೂ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಅದನ್ನ ಕಲ್ತಿದೀನಿ ಅಂತ. ಕರೆಕ್ಟ್ ಕರೆಕ್ಟ್, ಒಳ್ಳೆ ಸೀರೆನೆ ಸೆಲೆಕ್ಟ್ ಮಾಡಿದ್ಯಾ. ಬನ್ನಿ ಮಾ, ಕೂತ್ಕೊಳ್ಳಿ. ನೀನ್ ಕೂತ್ಕೋ, ತಗೊಳಮ್ಮ. ಅದ್ ನನಗೆ ಇಷ್ಟ ಇಲ್ಲ ಡ್ಯಾಡಿ. ನೋಡಪ್ಪ, ನೀ ಸೆಲೆಕ್ಟ್ ಮಾಡಿರೋ ಸೀರೆ ಅವಳ್ ಸೆಲೆಕ್ಟ್ ಮಾಡಿರೋ ಸೀರೆ ಎರಡೂ ಪ್ಯಾಕ್ ಮಾಡ್ಸು. ಥ್ಯಾಂಕ್ ಯು ಚಂದ್ರು, ನಮ್ ವ್ಯಾಪಾರ ಮುಗೀತು. ಆಯ್ತಾ, ಹೋಗಿ. ಲೇ ನೀವು ಬಾರ ಮನೆಗೆ. ರಘುಪತಿ ಬಿಟ್ಟಿದ್ದೆ. ಈ ನೆಪದಲ್ಲಾದ್ರೂ ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ಹಾಗಾಗಿ ಮನೆಗೆ ಬಂದು ಕಂಪನಿ ಕೂಡ. ನೀವ್ ಕರೆಯೋದ್ ಹೆಚ್ಚ, ನಾನ್ ಬರೋದ್ ಹೆಚ್ಚ, ಖಂಡಿತ ಬರ್ತೀನಿ. ಅಮ್ಮ ಅವ್ರ ಗಂಡ ನಡಿ ಹೋಣ. ಬರ್ತೀನಿ ಮಾವ, ಅತ್ತೆ ಬರ್ತೀನಿ. ಬಾ ಕಾವೇರಿ, ಮಾವ ಅಂತ ಕರೆಸ್ಕೊಳಕ್ಕೆ ಎಷ್ಟು ಸಂತೋಷ ಆಗುತ್ತೆ. ಡ್ಯಾಡಿ ಕೀಪ್ ಕ್ವೈಟ್. ಇನ್ ಕನೆಕ್ಷನ್ ವಿತ್ ದಿ ಯೂನಿಯನ್ ಡೇ ಸೆಲೆಬ್ರೇಷನ್ಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಗಿವನ್. Those who are interested to give any item for entertainment such as music, dance, mimicry, etc. may come to union office between 10 and 11 a.m. and give their names and item to the secretary. Yello haladavanu varla illavallo sariya samayakke kodu yena lo chandru union day celebration notice hakidara kano ellaru hesaru kottu bitidaranante nanu ninu seri ond program kodbeku anta inen bandadilla nade nade mohana ha sir ನಾನು ಸಂಗೀತ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಚಂದ್ರು ನನ್ನೇ ಮರ್ತು ಬಿಟ್ಟಿಲ್ಲ ಸರ್. ನಾನು ಸಂಗೀತ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ಇಂಪಾಸಿಬಲ್, ನಾನು ಯಾವ ಪ್ರೋಗ್ರಾಮ್ ಕೊಡ್ತಾ ಇಲ್ಲ. ನೀನ್ ಕೊಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ನೀನು ಸೇರಿ ಒಂದ್ ಮ್ಯೂಸಿಕಲ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ನಾನು ಆಡಿಟೋರಿಯಂ ನಲ್ಲಿ ಇರ್ತೀನಿ, ಖಂಡಿತ ಸ್ಟೇಜ್ ಮೇಲೆ ಸತ್ರು ಬರೋಲ್ಲ. ನೀ ಬರ್ತೀಯೋ ಬಿಡ್ತೀಯೋ ಅದ್ ನಿನಗೆ ಸೇರಿದ್ದು. ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಬರ್ಕೊಳ್ಳಿ ಸರ್, ನಾನು ಸಂಗೀತನ ಒಂದ್ ಮ್ಯೂಸಿಕಲ್ ಪ್ರೋಗ್ರಾಮ್ ಕೊಟ್ಟೇ ಕೊಡ್ತೀವಿ. ನೀವು ಬರ್ಕೊಳ್ಳಿ ಸರ್, ನೀವು ಬರ್ಕೊಳ್ಳಿ ಸರ್.
ಇದೆಯಲ್ಲಿ ಅಮ್ಮಯ್ಯ ಅಕ್ಕಯ್ಯ ನೋಡಿ ನೀವಿಲ್ಲಿ ಏನಿದೆ ಎಂದು ನನ್ನ ಇದೆಯಲ್ಲಿ ಹಲೋ ಹಲೋ ಮಿಸ್ಟರ್ ಮಾಧವರಾವ್, ನಾನು ನಿಮ್ಮ ಮಗನ ವಿಚಾರನೇ ಮಾತಾಡ್ತಿರೋದು. ನಿಮ್ಮ ಮಗ ಬ್ರಿಲಿಯಂಟ್ ಸ್ಟೂಡೆಂಟು, ಫೈನಲ್ ಇಯರಲ್ಲಿ ಓದ್ತಿದ್ದಾನೆ, ನಾಳೆ ಪಾಸ್ ಆಗಿ ಹೊರಗೆ ಬಂದು ಡಾಕ್ಟರ್ ಆಗಬೇಕಾದವನು.
ಅಂಥ ಹುಡುಗ ಇಂಥ ತರಲೆ ಕೆಲಸ ಮಾಡಿದಾನೆ ಅಂದರೆ ಇದಕ್ಕೆ ನಾನೇನು ಹೇಳಿ ನೋಡಿ, ಲಿಮಿಟಲ್ಲಿದ್ದರೆ ಹಾಸ್ಯ, ಎಲ್ಲೇ ಮೀರಿದ್ರೆ ಅಪಹಾಸ್ಯ. ನೋ ನೋ ಮಿಸ್ಟರ್ ಮಾಧುರಾವ್, ಬಿಕಾಸ್ ಈಸ್ ಯುವರ್ ಸನ್ ಯು ಹ್ಯಾವ್ ಎಂಜಾಯ್ಡ್, ಬಟ್ ವಾಟ್ ಅಬೌಟ್ ದ ಗರ್ಲ್? ಆ ಹುಡುಗಿ ಅಣ್ಣ ಬಂದು ಇದು ಸರಿನಾ ಅಂತ ನನ್ನನ್ನು ಕೇಳ್ತಿದ್ದಾನಲ್ಲ, ಅದಕ್ಕೆ ನಾನೇನು ಹೇಳಿ? ನಿಮ್ಮ ಮಗನಿಗೆ ಏನು ಪನಿಷ್ಮೆಂಟ್ ಕೊಡಲಿ? ನೀವೇ ಹೇಳಿ. ನಾನು ಅವತ್ತೇ ಹೇಳಿದೆ ಅತಿ ಹುಡುಗಾಟ ಆಡಬೇಡ, ದೊಡ್ಡಾಟ ಆಗತ್ತೆ ಅಂತ. ನನ್ನ ಮಾತು ಕೇಳಿದ್ಯಾ? ಮೂರು ಹೊತ್ತು ಸಂಗೀತ ಸಂಗೀತ ಅಂತ ಸಾಯ್ತಿದ್ದೆ ಅಷ್ಟೇ. ಅವಳಿಗೆ ನಿಂತ್ಕೊಂಡ್ರೆ ಆಗಲ್ವೋ? ನೋ ನೋ, ಶಿ ಲೈಕ್ಸ್ ಮೀ ಸರ್. ನೆವರ್. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಪ್ರಿನ್ಸಿಪಾಲ್ಗೆ ಯಾಕೋ ಚಾಡಿ ಹೇಳ್ತಾ ಇದ್ಲು? ಅದು ಅವಳ ಅಣ್ಣನ ಕೆಲಸ ಕಣ. ಶಿ ಇಸ್ ಇನ್ನಸೆಂಟ್. ನೋ ನೋ ನೋ, ನೀನು ಏನೇ ಹೇಳೋ, ಶಿ ನೆವರ್ ಲೈಕ್ಸ್ ಯು, ಶಿ ನೆವರ್ ಲವ್ಸ್ ಯು, ಅಂಡ್ ಇಟ್ಸ್ ಅ ಫ್ಯಾಕ್ಟ್. ಐ ಪ್ರೂವ್ ದಟ್ ಶಿ ಲವ್ಸ್ ಮೀ. ನಿಮ್ಮೆಲ್ಲರ ಮುಂದೇನೋ ಅವಳ ಬಾಯಲ್ಲಿ ಹೇಳ್ತೀನಿ. ನಮ್ಮೆಲ್ಲರ ಮುಂದೇನೋ ಹೇಳಿಸಿ ಏನೋ ಪ್ರಯೋಜನ? ಪ್ರಿನ್ಸಿಪಾಲ್ ತಿಳಿಯೋಕೆ ಹೇಳ್ಸೋ. ಪ್ರಿನ್ಸಿಪಾಲ್ಗೆ ಏನೋ, ಇಡೀ ಕಾಲೇಜ್ಗೆ ತಿಳಿಯಾಗಿ ಹೇಳ್ತೀನಿ. ನೋಡ್ತಾ ಇರು. ಎಲ್ರೂ ಬನ್ನಿ, ಹಿಯರ್ ಮೀ. ಸಂಗೀತ, ಇವಾಗ ನಾ ಇಲ್ಲಿದ್ದೀನಿ, ಮಾಡಿ ಮೇಲಿದ್ದೀನಿ, ನಿನಗೋಸ್ಕರ, ನಿಮ್ ಪ್ರೀತಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ನೀ ಹೇಳ್ರಿ ಮುಂದೇನು ಐ ಲವ್ ಯು ಅಂತ ಒಪ್ಕೊಂಡ್ರೆ ಸರಿ, ಇಲ್ದೇ ಇದ್ರೆ ಇಲ್ದೇ ಇದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀರಾ? ಇಲ್ಲಿಂದ ಬೇಸ್ ಒದ್ದು ಹೋಗ್ತೀರಿ. ನಿನ್ನಂತವ್ರು ಸತ್ರೆ ದೇಶಕ್ಕೆ ಏನು ನಷ್ಟ ಇಲ್ಲ, ನಿನ್ನಂತವ್ರು ಸಾವಿರ ಜನ. ಹೋಗ ಹೋಗ, ತಮಾಷೆ ಮಾಡ್ತೀನಿ ತಿಳ್ಕೊಬೇಡ ಸಂಗೀತ. ನಾನ್ ಏನ್ ಹೇಳ್ತೀರೋ ಅದನ್ನೇ ಮಾಡೋದು, ಏನ್ ಮಾಡ್ತೀರೋ ಅದನ್ನೇ ಹೇಳೋದು. ಈಗ ಎಲ್ರು ಮುಂದೆ ನಿಜ ಅಪ್ಕೊಳ್ತಾ ಇದ್ರೆ ನಾನು ಇದ್ರೆ ಸತ್ತು ಹೋಗ್ತೀನಿ. What is this nonsense? Are you mad? Yes sir, I am mad because of Sangeeta. Sangeeta, what do you say? I won't say anything. ಧಾರಾಳವಾಗ್ ಬಿಡು. ಪಾರ್ಕ್ ಅಲ್ಲಿ ನಿನ್ ಬೊಂಬೆ ನಿಲ್ಲಿಸ್ತಾರೆ, ಪ್ರೇಮಕ್ಕೋಸ್ಕರ ಪ್ರಾಣ ಬಿಟ್ಟು ತ್ಯಾಗಿ ಅಂತ. ಪಾರ್ಕ್ ಅಲ್ಲಿ ಬೊಂಬೆ ನಿಲ್ಸಿದ್ರು ಪರವಾಗಿಲ್ಲ, ನಿನ್ ಹೃದಯದಲ್ಲಿ ನಾನು ಮೂರ್ತಿ ಅಂತ ಸಾಕು. Friends, bye. Sangeeta, good bye. ಅವ್ರು ಸ್ವಲ್ಪ ಗಾಳಿ ಬೇಕು ಪ್ಲೀಸ್. ಎಲ್ಲ ಆಚೆ ಹೋಗಿ, ಅವ್ರು ರೆಸ್ಟ್ ತಗೊಳ್ಳಿ. ಹೋಗಿ ಹೋಗಿ ಬೇಗ ಹೋಗಿ ಹೋಗಿ. ಗೋಪಿ, ನಾನ್ ಚಂದ್ರನ್ ನೋಡಬಹುದಾ? ಪ್ಲೀಸ್ ಗೋ ಅಂಡ್ ಸಿ. ಯಾಕಂತ ಕೆಟ್ಟ ಯೋಚನೆ ಮಾಡ್ತೀಯ? ಡಾಕ್ಟರ್ ಏನ್ ಹೇಳಿದ್ರು? ಎರಡ್ ಕಾಲ್ ಮುರಿದು, ಒಂದ್ ಕೈ ಮುರಿದು, ಮೈ ಎಲ್ಲ ಸ್ವಲ್ಪ ಗುಜ್ಜಾಗಿದೆ ಅಂದ್ರು ಅಷ್ಟೇ. ಏನ್ರಿ ಅಷ್ಟು ಸುಲಭವಾಗಿ ಮಾತಾಡ್ತಿರಲ್ಲ ರೀ ನಮ್ ಚಂದ್ರಿಗೆ. ನೋಡು ನೋಡು ನೋಡು, ಒಳಗಡೆ. ಅಯ್ಯೋ 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 ಅಯ್ಯೋ, ಯಾಕಪ್ಪ ಹೀಗ್ ಮಾಡ್ಕೊಂಡೆ? ನಿನಗೇನಪ್ಪ ಕಡಿಮೆ ಆಗಿತ್ತು? ನೋಡು, ನೀನ್ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ನೂರು ಹುಡುಗಿಯನ್ನ ಕರೆಸ್ತಿದ್ದಲ್ಲೋ, ಯಾಕೋ ಹೀಗ್ ಮಾಡ್ಕೊಂಡೆ? ಯಾವಳು ರಂಬೆಗೋಸ್ಕರ ಮೇಲಿಂದ ಬಿದ್ದಿ ಅಂತಲ್ಲ, ಈಗ ಅವಳು ಬಂದು ನಿನ್ನ ಸರಿ ಮಾಡ್ತಾಳೇನೋ? ಯಾಕಪ್ಪ ಹೀಗ್ ಮಾಡ್ಕೊಂಡೆ? ಯಾಕೋ
ಒಳ್ಳೆ ಸತ್ತೋರ್ ಮನೇಲಿ ಅತ್ತ ಹುಡುಗಿ ಕೇಳ್ತಾ ಇದ್ಯಾ? ಇದು ಆಸ್ಪತ್ರೆ ಕಣೆ. ಅಲ್ಲ, ನೀ ಏನ್ ಹೇಳ್ತಿರೋದು? 100 ಜನ ಹುಡುಗಿರನ್ ಕರ್ಕೊಂಬಂದ್ ನಿಲ್ಸದೆ ಅವ್ನು 100 ಜನ ಮದುವೆ ಮಾಡ್ಕೊಳಕ್ ಆಗತ್ತಾ? ನೋಡು, ಈ ವಯಸ್ಸೇ ಹಾಗೆ ಕಣೆ. ನಮ್ ವಯಸ್ಸಲ್ಲಿ ನಾನು ನಿನ್ನೇ ಲವ್ ಮಾಡಿ, ನಿನ್ನೇ ಪ್ರೀತಿಸಿ, ನಿಮ್ಮ ಅಣ್ಣ ನಡ ಮುರಿದ್ರು ನಿನ್ನೇ ಮದುವೆ ಮಾಡ್ಕೊಂಡಲ್ಲ, ಯಾಕೆ ಹೇಳು? ಆ ವಯಸ್ಸೇ ಹಾಗೆ. ಹಾಗೆ ನಂಗೇನು ಹುಡುಗಿರು ಸಿಗ್ತಾ ಇಲ್ವಾ? ಕ್ಯೂ ಕ್ಯೂ ನಿಂತಿರ್ತಾ ಇದ್ರು. ಈಗ ಯಾಕ್ರಿ ನಮ್ಮ ವಿಷಯ ಸುಮ್ಮನೆ ಬಾರೆ ನಾ ಮಾತಾಡ್ತಾ ಇದ್ದೀನಿ. ಓ ಅಲ್ಲಪ್ಪ ಚಂದ್ರು, ಕಾಲೇನೋ ಮುರ್ಕೊಂಡೆ, ವಿಷಯ ಎಲ್ಲಿಗೆ ಬಂತು? ಸಕ್ಸಸ್ ಡ್ಯಾಡಿ. ಗುಡ್ ಲಕ್, ಗುಡ್ ಲಕ್ ಚಂದ್ರು, ಗುಡ್ ಲಕ್. ಏನ್ರಿ ಅದು ಗುಡ್ ಲಕ್? ಅದು ನಿನಗೆ ಅರ್ಥ ಆಗಲ್ಲ, ನಡಿ ಅವ್ನು ರೆಸ್ಟ್ ಹೋಗ್ಲಿ. ನಾನು ಚಂದ್ರು ಹತ್ರ ಇರ್ತೀನಿ, ಅವ್ನು ನೋಡ್ಕೊಳಕ್ ಒಳ್ಳೆ ನರ್ಸಿದಾನೆ. ಹೋಗಿ ನನಗೆ ಪರವಾಗಿಲ್ಲ, ನೀವು ಹೋಗಿ. ಚಂದ್ರು ಮೆಡಿಸಿನ್ ಏನಾದ್ರು ಬೇಕಾಗ? ಅವಳಿರುವಾಗ ಮೆಡಿಸಿನ್ ಯಾಕೆ? ಚಂದ್ರು ಒಂದ್ ಸರಿಯಾಗಿ ನೋಡ್ಕಮ್ಮ. ಬನ್ನ ಚಂದ್ರು, ಗುಡ್ ಲಕ್. ಥ್ಯಾಂಕ್ ಯು ರೆಡಿ. ಕೈಯಿಂದ ರಕ್ತ ಬರ್ತಾ ಯಾಕೆ ಈಗ ಆಡ್ತೀನಿಯ? ಈಗ ದೀಪಾನು ಇಲ್ಲ, ನಂದನು ಇಲ್ಲ, ಇಬ್ರು ನಿನ್ ಕಣ್ ಮುಂದೆನೆ ಸತ್ತು ಹೋದ್ರು. ನಿನ್ನ ಆವೇಶದಿಂದ ನಿನ್ ಕೈಯಲ್ಲಿ ನೀನ್ ಅವ್ರನ್ನ ಕೊಂದ್ ಬಿಟ್ಟೆ, ಇನ್ನ ನೀನ್ ಸೇರ್ತಿರ್ಲಿಲ್ಲ. ಬಾರೆ ಊಟ ಮಾಡು. ಅವ್ನಿಲ್ವಲ್ಲ ಮಂದಾಕಿನಿ, ಊಟ ಮಾಡು. ಇಲ್ಲ ಇಲ್ಲ, ಊಟ ಮಾಡು. ಏ ಸುಬ್ಲಕ್ಷ್ಮಿ, ಚಮಚದಲ್ಲಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂತ ಎಷ್ಟ್ ಸಲ ಹೇಳಿದೀನಿ, ಇನ್ನೂ ಕೈನಲ್ಲೇ ತಿಂತಾ ಇದೆಯಲ್ಲ. ಸ್ವಲ್ಪನಾದ್ರೂ ಸೊಫಿಸ್ಟಿಕೇಟೆಡ್ ಐಡಿಯಾಸ್ ಇಲ್ವಲ್ಲ ನಿನಗೆ? ನನಗೇನ್ ತಲೆಗೆಲೆ ಕಟ್ಟಿದ್ದೇನೆ? ಅವತ್ತ ಅಷ್ಟೆಲ್ಲ ಗಲಾಟೆ ಮಾಡಿದ್ದಾನೆ, ನಿನ್ ಚುಡಾಸಿದ್ದಾನೆ, ಸಾಯ್ತೀನಿ ಅಂತ ಮೇಲಿಂದ ಬಿದ್ದ ತಕ್ಷಣ ಅವನನ್ನ ಮದುವೆ ಮಾಡ್ಕೊಂಬಿಡದಾ? ಪ್ರಾಣ ಬಿಡ್ತೀನಿ ಎಂದಿದ್ದಕ್ಕೋಸ್ಕರ ನಾನ್ ಮದ್ವೆ ಮಾಡ್ಕೊಳ್ತಾ ಇಲ್ಲ ಅಣ್ಣ. ರಿಯಲಿ ಐ ಲವ್ ಹಿಮ್. ಲವ್ ಅತ್ತೆ ಲವ್? ಬೆಂಡಕಾಯಿ, ಅವತ್ ನನ್ನ ಹತ್ರ ನೀನೇ ಹೇಳ್ದೆ ಅವ್ನ ಪುಂಡ, ಪೋಕ್ರಿ, ಲೊಟ್ಟೆ, ಲೊಸ್ಕು ಅಂತ. ಇವತ್ತು ಅವರೇ ಹೀರೋನಾ? ಲೋ ವಿಶ್ವ, ಮದ್ವೆ ಆಗೋಳ ಅವಳು, ಅವಳಿಗೆ ಇಷ್ಟ ಬಂದ ಮದ್ವೆ ಆಗ್ಲಿ ಬಿಡ. ಅಮ್ಮ ನಿನ್ಗೊಂದು ಅರ್ಥ ಆಗೋದಿಲ್ಲ, ಇವಳು ಅವನ ಜೊತೆ ತಿರುಗಾಡದೇನು, ನಗರದ ಕಾರಲ್ಲಿ ಅವನ ಜೊತೆ ಹೋಗೋದೇನು, ಅವನ ಆಸ್ಪತ್ರೆ ಇದ್ರೆ ಅವ್ರಿಗೆ ಉಪಚಾರ ಮಾಡಿದ್ದೇನು, ಇದನ್ನೆಲ್ಲ ನೋಡಿ ನನ್ಗೆಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ? ನಿನಗೆ ಯಾಕಯ್ಯ ಇರಿಟೇಟ್ ಆಗ್ಬೇಕು? ನೀನು ಒಂದ್ ಹುಡುಗಿನ ಹುಡುಕೋ, ಉಪಚಾರ ಮಾಡಿಸ್ಕೋ. ಆ ಹುಡ್ಗ ಎಷ್ಟು ಒಳ್ಳೆಯವನು ಅಂತ ನಂಗೆ ಗೊತ್ತು. ಅವತ್ತು ಗಣಪತಿ ಹಬ್ಬಕ್ಕೆ ನಮ್ಮ ಮನೆಗೆ ಬಂದಾಗ ನನ್ನನ್ನು ಅತ್ತೆ ಅಂತ ಕೂಗಿದ ತಕ್ಷಣ ನಮ್ಮ ಸಂಗೀತಂಗೆ ಸರಿಯಾದ ಗಂಡ ಇವನೇ, ಇವನೇ ನನ್ನ ಅಳಿ ಅನ್ಕೊಂಡ್ಬಿಟ್ಟೆ. ಆ ಅನ್ಕೋತೀರಾ ಅನ್ಕೋತೀರಾ? ನೀವು ಒಂದಾಗಿ ನನ್ನೇ ಫೂಲ್ ಮಾಡ್ತಾ ಇದ್ದೀರಾ. ಈ ಮದುವೆ ಖಂಡಿತ ನನಗಿಷ್ಟ ಇಲ್ಲ. ಪ್ರೀತಿಗೋಸ್ಕರ ಪ್ರಾಣಾನೇ ಕೊಡ್ತೀನಿ ಅಂತ ಹೋದ್ನಲ್ಲ, ಅವನಿಗಿಂತಲೂ ಒಳ್ಳೆ ಗಂಡ ಸಿಗ್ತಾನೇನೋ ನಿನ್ ತಂಗಿಗೆ. ಡ್ಯಾಡಿ ನೀವು ಅವ್ರ ಕಡೆ ಸೇರ್ಬಿಟ್ರ? ನೋಡೋ, ಅವನು ಡಾಕ್ಟ್ರು, ಇವಳು ಡಾಕ್ಟ್ರು, ಇಬ್ಬರು ಮನ್ಸು ಒಂದಾದ ಮೇಲೆ ಇಬ್ಬರು ಡಾಕ್ಟ್ರು ಸರಿ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಕೋಬಹುದು. ಇವ್ರ ಜೀವನಾನು ಹಾಲು ಜೇನ್ ಇದ್ದಾಗಿರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕಿಂತಲೂ ಇನ್ನೇನಪ್ಪ ಬೇಕು? ನನಗಂತೂ ಸ್ವಲ್ಪ ಇಷ್ಟ ಇಲ್ಲ, ಇದ್ರ ಮೇಲೆ ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಇವನ್ ಯಾಕೆ ಒಳ್ಳೆ ಲೂಸ್ ಆಡ್ದಾಗ ಆಡ್ತಾನೆ ಅಪ್ಪ? ಏನಮ್ಮ? ಅಣ್ಣನಿಗೆ ಚಂದ್ರು ಅವ್ರ ಮೇಲೆ ಕೋಪ. ಯಾವತ್ತೋ ಒಂದಿನ ಆ ಚಂದ್ರು ನನ್ನನ್ನ ಚುಡಾಯಿಸ್ತಾ ಅಂತ ಹೇಳಿದೆ, ಅವನೊಂದ್ ಕೈ ನೋಡ್ಕೋತೀನಿ ಅಂತ ಹೇಳ್ದ, ಚಂದ್ರನೇ ಚೆನ್ನಾಗಿ ಹೊಡೆದು ಆಸ್ಪತ್ರೆಗೆ ಸೇರಿಸ್ದ, ಅದಕ್ಕೆ ಈ ರೋಷ. ಓಹೋ, ಹುಡುಗರ ಜಗಳ. ನಾಳೆ ಲಗ್ನ ಪತ್ರಿಕೆ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಕ್ರಿಸ್ತ ಶಕ ಶಾಲೆ ವಾಹನ ವರ್ಷ 1808 ಅಂದರೆ 1988 ದಿನಾಂಕ 2/2/89 ಸಲ್ಲುವ ಶುಭ ಲಗ್ನದಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ರಘುಪತಿಯವರ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಹರಿದ್ರಾ ಕುಂಕುಮ ಶೋಭಿತಳಾದ.
ಚಂದ್ರು. ಆ ಏನಮ್ಮ ಇದು, ಎರಡು ಕಾರ್ ಒಂದಾಯ್ತು, ಎರಡು ಮನಸ್ಸು ಒಂದಾಯ್ತು, ಇನ್ನೇನಮ್ಮ ನೆಕ್ಸ್ಟ್? ಎರಡ್ ಡಿಗ್ರಿನೂ ಒಂದಾಗತ್ತಲ್ಲ ನಿನ್ ತಲೆ. ಎರಡು ಕಾರ್ ಒಂದಾಯ್ತು, ಎರಡು ಮನಸ್ಸು ಒಂದಾಯ್ತು, ಜೀವಗಳು ಮೂರಾಗುತ್ತೆ ಕಣೋ. This is the one, you know, we actually got it last week. This specimen is a bit old. Is it? Yeah, uh-huh. We have to. This is last week. Yeah. We'll ask them to send a replacement. Yes, it's old. Yes, sir. We'll ask them to send for a replacement. Yes, sir. ಸಂಗೀತ ಏನಾಯ್ತಮ್ಮ? ವಾಟ್ ಹ್ಯಾಪೆಂಡ್? ಏನಾಯ್ತು ಅಮ್ಮ? ಸಂಗೀತ ಏನಾಯ್ತು ಹೇಳು. ಸಂಗೀತ ಹೆಣ ಹೆಣ ಕಂಡ್ಬಿಡ್ತ? ಎಲ್ಲಾದ್ರೂ ಉಂಟ? ಸತ್ತು ಎಷ್ಟು ದಿವಸ ಆಗಿದೆ? ಹೆಣ ಕಂಡ್ಬಿಡೋದು ಅಂದ್ರೆ ಏನು? ಕಮಲ್ ಆ ಕಡೆ ನೋಡು, ಧೈರ್ಯ ತಗೋ, ಅಲ್ಲಿ ನೋಡು, ಆ ಕಡೆ ನೋಡು, ಅಲ್ಲಿ ನೋಡು. ಅಷ್ಟೇ, ಬಿ ರಿಲ್ಯಾಕ್ಸ್ಡ್, ಟೇಕ್ ಇಟ್ ಈಸಿ. ಸಂಗೀತ, ಸಂಗೀತ ನೋಡು, ನೀವು ಮನೆಗೆ ಹೋಗಿ, ಬೇಕಾದ್ರೆ ರೆಸ್ಟ್ ತಗೋ, ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡು. ನೋಡಿ, ಇವಳನ್ನ ಮನೆ ಕರ್ಕೊಂಡೋಗಿ. ಕಮನ್ ಗರ್ಲ್ಸ್, ಟೇಕ್ ಅವರ್ ಹೋಮ್. ಯಾಕೆ, ಏನಾಯ್ತು? ಸಂಗೀತ, ಸಂಗೀತ ಸಂಗೀತ, ನನಗನ್ಸುತ್ತೆ ಅದು ಭ್ರಮೆ ಅಂತ. ಒಂದ್ಸಲ ಮನುಷ್ಯ ಪ್ರಾಣ ಹೋದ್ಮೇಲೆ ಅದು ಕಟ್ಕೆ ಸಮಾನ, ಅದಕ್ಕೆ ಯಾವ ವಿಧವಾದ ಮೂಮೆಂಟ್ಸ್ ಇರಲ್ಲ, ಅದಕ್ಕೆ ಅದನ್ನ ಸುಟ್ಬಿಡ್ತಾರೆ. ಬಾಡಿ ಹೆಚ್ಚಿಗೆ ದಿವಸ ಇಟ್ಟರೆ ಅದು ಕೆಟ್ಟೋಗುತ್ತೆ ಅಂತ ನಿನಗೆ ಗೊತ್ತು. ನೀನು ಮೆಡಿಕಲ್ ಸ್ಟೂಡೆಂಟ್, ಹೆಣ ಕಣ್ಬಿಡುತ್ತೆ, ಕೈ ಕಾಲು ಆಡಿಸುತ್ತೆ ಅಂತ ಜನ ನಗಲ್ವಾ? ನೋಡು, ನನಗನ್ಸುತ್ತೆ ನೀನು ಸ್ಕ್ಯಾಲ್ಪಲ್ ತಗೊಂಡು ಬಾಡಿ ಹತ್ರ ಹೋದ ತಕ್ಷಣ ನಿನಗೆ ಸಿಂಗಾಪುರ್ ಡಾಗ್ ನ್ಯಾಪ್ಕ ಬಂದಿರಬೇಕು. ಅದೇ ಕಣ್ಬಿಡುತ್ತಲ್ಲ, ಅದನ್ನ ನೋಡಿ ನೀನು ಎದುರ್ಕೊಂಡಿದೀಯ. ಧೈರ್ಯವಾಗಿರು, ಧೈರ್ಯವಾಗಿರು. ನಾನು ಮೆಡಿಕಲ್ ಬೇಡ ಅಂತ ಹೇಳಿದೆ, ನನ್ನ ಮಾತು ಕೇಳಿ ಎಂಜಿನಿಯರ್ ಸೇರಿದ್ರೆ ಈ ತಾಪತ್ರೆ ಇತ್ತಿತ್ತ? ನೋಡಮ್ಮ, ನೀನು ಹೆದರ್ಕೊಂಡಿರ್ಬೋದು, ಏನೇ ಆಗಿರ್ಬೋದು, ನಿನಗೆ ಇಷ್ಟ ಇಲ್ಲದಿದ್ರೆ ಕಾಲೇಜ್ ಬಿಟ್ಬಿಡು. ನೀನು ಡಾಕ್ಟರ್ ಆಗಿ ಸಂಪಾದನೆ ಮಾಡಿ ಯಾರನ್ನೂ ಸಾಕ್ಬೇಕಾಗಿಲ್ಲ. ದೇವರು ನಮಗೆ ದಂಡಿಯಾಗಿ ದುಡ್ಡು ಕೊಟ್ಟಿದ್ದಾನೆ. ಇರೋನೊಬ್ಬ ಮಗ, ಅವನು ನೀನು ಮನೇಲಿ ನಗ್ನಗ್ತಾ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕಮ್ಮ. ನೋಡು, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗ್ಬೇಡ, ಗೊತ್ತಾಯ್ತಾ? ನಾನು ಆಸೆ ಪಟ್ಟು ಮೆಡಿಕಲ್ ತಗೊಂಡೆ. ಒಂದು 4 ದಿವಸ ರೆಸ್ಟ್ ತಗೊಂಡು ಆಮೇಲೆ ನೀ ಕಾಲೇಜ್ ಬಾ, ಓಕೆ? ಏ ಸಂಗೀತ, ಏನು ಬಿ ಬೋಲ್ಡ್, ಯೋಚನೆ ಮಾಡಬೇಡ. ಆ ಡ್ಯಾಡಿ, ಹೋಗೋಣ. ಮಮ್ಮಿ ಬರ್ತೇನಪ್ಪ. ಬರ್ತೀನಿ ಮಾವ. ಹೌದು, ಬರ್ತೀನಿ. ವರದಕ್ಷಿಣೆಗೋಸ್ಕರ ಹೆತ್ತವ್ರ ಹೊಟ್ಟೆ ಉರಿಸಿ ಕಟ್ಕೊಂಡು ಹೆಂಡ್ತೀನಿ ಜೀವ ಸಹಿತ ಸುಡು ಈ ಪ್ರಪಂಚದಲ್ಲಿ ಇಷ್ಟೊಳ್ಳೆ ಜನ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನನ್ನ ಸೊಸೆ ಓದ್ದೇ ಇದ್ರೂ ಪರವಾಗಿಲ್ಲ, ನಂಗೆ ನಗ್ತಾ ಓಡಾಡ್ಕೊಂಡಿದ್ರೆ ಸಾಕು ಅಂದ್ರಲ್ಲ. ಇಂಥ ಅತ್ತೆ ಮನೆ ಸೇರೋದಕ್ಕೆ ನನ್ನ ಮಗಳು ಎಷ್ಟು ಪುಣ್ಯ ಮಾಡಿದ್ಲೋ ಏನೋ. Oh!
ಏನಾಯ್ತಮ್ಮ ಸಂಗೀತ ಅಮ್ಮ ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ಣು ಮುಚ್ಕೊಂಡ್ರೆ ಕಣ್ ಬಿಟ್ಟಾಗತ್ತಮ್ಮ ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ ಅಮ್ಮ ಸಂಗೀತ ಸಂಗೀತ ಇಷ್ಟೊಂದು ಹೆದರ್ಕೊಂಡ್ಬಿಟ್ರೆ ಯಾಕಮ್ಮ ಇಲ್ಲೋಡು ಇಲ್ಲೋಡು ನೀನ್ ನಿಮ್ಮನ್ ಕೆಳಗೆ ದೇವ್ರ ಫೋಟೋ ಇಟ್ಟಿದ್ದೀನಿ ಏನು ಹೆದರ್ಕೋಬೇಡ್ವೆ ಒಂದ್ ನಿಮಿಷ ಇರು ಡಾಕ್ಟ್ರು ನಿದ್ದೆ ಬರ್ದೇ ಇದ್ರೆ ಟ್ಯಾಬ್ಲೆಟ್ ಕೊಡಕ್ ಹೇಳಿದ್ದಾರೆ ಹಿಡ್ಕೊಳ ಇದು ತಗೋ ತಗೋಮ್ಮ ತಗೋಮ್ಮ ಸಂಗೀತ ಹೆದರ್ಕೋಬೇಡಮ್ಮ ನಾನು ಇಲ್ಲೇ ಇರ್ತೀನಿ ಮಲ್ಕೋಮ್ಮ ಹೆದರ್ಕೋಬೇಡ ಮಲ್ಕೋ ಚಂದ್ರು ನಾ ಅರಸೀಕರಲ್ಲಿ ಮೊದಲನೇ ಸಲ ಕುಡ್ದಾಗ ನಾ ಮೊದಲನೇ ಸಲ ಅರಸೀಕರಲ್ಲಿ ಕುಡ್ದಾಗ ಏನು ಅರಸೀಕರಲ್ಲ ಇದ್ರಲ್ಲ ಸ್ವಲ್ಪ ಟಿಪ್ ಟೂರ್ ಬನ್ನಿ ಬರ್ತೀನಿ ನಾ ಏನ್ ಹೇಳ್ತಾ ಇದ್ದೆ ಅದೇ ಅರಸೀಕೆ ಮೊದಲನೇ ಸಲ ಅರಸೀಕರಲ್ಲಿ ಇಲ್ಲಿದೆ ಕುಡ್ದಿದ್ದು ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ ಇನ್ನು ಬೆಳಿಗ್ಗೆವರೆಗೂ ನಿಮ್ಮ ಅಪ್ಪ ಅರಸಿಕ್ರೆ ಬಿಡಲ್ಲ ಕಣೋ ಏನ್ ಹೇಳ್ತಾ ಗೊತ್ತಾ ಮೊದಲನೇ ಸಲ ನಾವು ಅರಸೀಕೆರೆನಲ್ಲಿ ನಿಮ್ಮಲ್ಲಿ ಕುಡ್ದಾಗ ನಿಮ್ಮ ನಮ್ಮಪ್ಪ ಸತ್ತು ಸ್ವರ್ಗದಲ್ಲಿದ್ದಾರೆ ಚಂದ್ರು ನಿಮ್ಮಮ್ಮಂಗೆ ಮಾಧುರ ಮಸಾಲೆ ಗೊತ್ತಿಲ್ಲ ಇಲ್ಲಿರೋನೆ ಒಂದ್ ಬಾಟ್ಲು ಅನ್ಕೊಂಡಿದ್ದಾಳೆ ಕಂದ ಡ್ಯಾಡಿ ಹೆಲ್ಪ್ ಮೀ ವಾಟ್ ಡ್ಯಾಡಿ ಸ್ವಲ್ಪ ಮರದಲ್ಲಿ ಕಾಯಕ್ ಮರ ಇಲ್ಲಲ್ ಮರ ಅಲ್ಲಿದೆ ನೋಡ್ ಮರ ಗಿರ ಡ್ಯಾಡಿ ಕೈಯಾಕು ಕೈಯಾಕು ಯಾಕೆ ಹಾಕು ಅರಸಿ ಓದೋ ವಿಷಯ ನಾ ಏನ್ ಹೇಳ್ತಾ ಇದ್ದೆ ಮೊದಲನೇ ಸತಿ ಅರಸೀಕೆರೆಯಲ್ಲಿ ಅರಸೀಕೆರೆಯಲ್ಲಿ ನಮ್ ಮೊದಲನೇ ಸಲ ಕುಡ್ದಾಗ ನಾನು ಹೇಳ್ತೀನಿ ನಾ ಇನ್ನು ಹುಟ್ಟಿರ್ಲಿಲ್ಲ ಡ್ಯಾಡಿ ಜಾಸ್ತಿ ಆಯ್ತು ಹೋಗಿ ಮಲ್ಕೊಳ್ಳಿ ಪರಮಾತ್ಮ ಆಡಿಸಿದಂಗೆ ಪರಮಾತ್ಮನ ಆಶೀರ್ವಾದ ಇರ್ಬೇಕು ಮೊದಲನೇ ಸಲ ನಾ ಅರಸಿಕರ ಕುಡ್ದಾಗ ಏನೋ ವಿಶ್ವ ಎಲ್ಲಮ್ಮ ನನ್ನ ಕಾರೆ ಕಾಣಿಸ್ತಿರ್ವಲ್ಲ ಯಾರು ತಗೊಂಡೋದ್ರು ನಿಮ್ ತಂದೆ ತಗೊಂಡೋದ್ರು ಅಂತ ಕಾಣಿಸುತ್ತೆ ಅವ್ರ ಕಾರ್ ಗ್ಯಾರೇಜ್ ಅಲ್ಲಿ ಇದೆಯಲ್ಲ ಏನೋ ಅರ್ಜೆಂಟ್ ಕೆಲಸ ಅಂದ್ರು ಅಗೋ ಬಂದ್ರು ಅಂತ ಕಾಣಿಸುತ್ತೆ ವಿಶ್ವ ತಗೊಳಪ್ಪ ಕೀನ ಎಲ್ಲಗಾರ ಹೋಗ್ಬೇಕಾಗಿತ್ತೇನು ಏನಿಲ್ಲ ಹೊರಗಡೆ ಸುಮ್ಮನೆ ಒಂದು ರೌಂಡ್ ಅಷ್ಟೇ ಅಲ್ಲ ಡ್ಯಾಡಿ ಕರೆದಿದ್ರೆ ನಾನು ಬರ್ತಾ ಇದ್ನಲ್ಲ ನೀವೇ ಡ್ರೈವ್ ಮಾಡ್ಕೊಂಡು ಹೋದ್ರ ಹೌದಪ್ಪ ನಮ್ ಸಂಗೀತ ಜಾತಕನ ರಾಮಚಂದ್ರ ಶಾಸ್ತ್ರಿಗಳಿಗೆ ತೋರಿಸೋಣ ಅಂತ ತಗೊಂಡು ಹೋಗಿದ್ದೆ ಏನಂದ್ರು ಸ್ವಲ್ಪ ದಿವಸ ಅವಳು ಗ್ರಹತೆಗಳು ಚೆನ್ನಾಗಿಲ್ವಂತೆ ಬಹಳ ಕ್ರೂರವಾಗಿದೆಯಂತೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಯಾಕಪ್ಪ ಯಾಕಿದ್ಯಾ ಅಲ್ಲ ಡ್ಯಾಡಿ ಜಾತಕ ಗೀತ್ಕಂದ್ರೆ ನಮ್ತನೇ ಇರ್ಲಿಲ್ಲ ಈಗ ನಿದ್ಕಿದ ಹಾಗೆ ನೀವೇ ಆ ಶಾಸ್ತ್ರಗಳ ಮನವರೆಗೂ ಜಾತಕ ತೋರ್ಸಕ್ ಹೋಗಿದ್ದು ಸಂಗೀತ ಬಂದಾಗಪ್ಪ ವೆಂಕಟರಮಣ ಅನ್ನೋದು ಕಷ್ಟ ಬಂದಾಗ ಎಲ್ಲ ನಂಬೇಕಾಗುತ್ತೆ ಎಲ್ಲ ಮಾಡ್ಬೇಕಾಗುತ್ತೆ ಸರಿ ಅಮ್ಮ ಬರ್ತೀನಿ ಹ್ಮ್
ಚಂದ್ರು ಎಲ್ಲೋ ಕಾರ್ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಾಗಿದೆ. ಆಕ್ಸಿಡೆಂಟ್ ಮಾಡ್ಕೊಳ್ಳಿಲ್ಲ, ಆಕ್ಸಿಡೆಂಟ್ ಮಾಡಿ ನನ್ನ ಸಾಯಿಸ್ಬೇಕು ಅಂತ ಒಬ್ರು ಪ್ರಯತ್ನ ಪಟ್ರು. ನಾನ್ ಯಾರು ಅಂತ ಹೇಳಿದ್ರೆ ನೀನ್ ನಂಬಲ್ಲ. ಸತ್ಯವಾಗ್ಲೂ ನಂಬ್ತೀನಿ, ಹೇಳಿ ಪ್ಲೀಸ್. ನಿನ್ನೆ ರಾತ್ರಿ ಮಂಡ್ಯದಲ್ಲಿ ನಮ್ ಫ್ರೆಂಡ್ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿತ್ತು, ನೋಡೋಣ ಅಂತ ಹೋಗ್ತಾ ಇದ್ದೆ. ಮಧ್ಯದಾರಿಯಲ್ಲಿ ಒಂದ್ ಕಾರು ನನ್ನ ಕಾರ್ಗೆ ಆಕ್ಸಿಡೆಂಟ್ ಮಾಡಿ ಹಳ್ಳಕ್ಕೆ ತಳ್ಳಕ್ ನೋಡ್ತು. ದೇವ್ರ ದಯೆ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ. ಆ ಕಾರ್ ನಂಬರ್ ಗುರ್ತಾಕೊಂಡ್ರ? ಕಾರ್ ನಂಬರ್ ಗುರ್ತಾಕೊಂಡೆ. ಹಾಗಾದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಿ. ಆ ಕೆಲಸ ನನ್ನಿಂದ ಸಾಧ್ಯ ಅಲ್ಲ. ನಂಬರ್ ಹೇಳ್ತೀನಿ, ಬೇಕಾದ್ರೆ ನೀನೇ ಕಂಪ್ಲೇಂಟ್ ಕೊಡು. CAE 4218. ಅದು ನಮ್ಮ ಅಣ್ಣನ ಕಾರು. ಹೌದು, ಅದಕ್ಕೆ ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂತಿದ್ದೆ. ನೀನೇ ಬಾಯ್ ಬಿಡಿಸ್ಬಿಟ್ಟೆ. ಮಮ್ಮಿ, ಡ್ಯಾಡಿ, ಡ್ಯಾಡಿ. ಏನು ಏನ್ ಸಂಗೀತಾ? ನೋಡಿದ್ರ ಎಂಥ ಅನ್ಯಾಯ ಆಗಿದೆ. ಚಂದ್ರ ರಾತ್ರಿ ಕಾರ್ನಲ್ಲಿ ಹೋಗ್ತಾ ಇದ್ರೆ ವಿಶ್ವ ಅವ್ರ ಕಾರ್ಗೆ ಆಕ್ಸಿಡೆಂಟ್ ಮಾಡಕ್ ನೋಡಿದಂತೆ. ಚಂದ್ರ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ಏನ್ ಗತಿ ಡ್ಯಾಡಿ? ನಮ್ ವಿಶ್ವ ಹಾಗ ಮಾಡದ್ನ? ವಿಶ್ವ, ವಿಶ್ವ! ಏನ್ ಡ್ಯಾಡಿ? ಏನೇ ಅದು, ಏನೇ ಅದು ನೀನು ಮಾಡಿರೋದು? ನಾನೇ ಮಾಡಿದೆ ಡ್ಯಾಡಿ. ನೆನ್ನೆ ದಿವಸ ಚಂದ್ರು ಮಂಡ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ದಾರಿಲಿ ನಾವು ಓವರ್ಟೇಕ್ ಮಾಡಿ ಅವನ ಕಾರ್ಗೆ ನಿನ್ನ ಕಾರಿಂದ ಡ್ಯಾಶ್ ಹೊಡೆದು ಆಕ್ಸಿಡೆಂಟ್ ಮಾಡಕ್ ಟ್ರೈ ಮಾಡಿದ್ದಂತೆ. ನಾನು ಆಕ್ಸಿಡೆಂಟ್ ಮಾಡಿ ಪ್ರಯತ್ನ ಪಟ್ಟನ. ಇಂಪಾಸಿಬಲ್, ನಾನು ರಾತ್ರಿ ಹೊರಗಡೆ ಹೋಗಿಲ್ಲ. ಹಾಗಾದ್ರೆ ನಾನು ಸುಳ್ಳೇಳ್ತೀನ, ನಿನ್ ಕಾರ್ ನಂಬರ್ ಕೂಡ ನೋಟ್ ಮಾಡಿದ್ದೀನಿ, CAE 4218. ಅದ್ ನಿನ್ ಕಾರ್ ನಂಬರ್ ತಾನೆ? ನಿನ್ ಮತ್ತೆ ನಿಜ ಆಗಿದ್ರೆ ನನ್ನ ಕಾರು ಡ್ಯಾಮೇಜ್ ಆಗಿರ್ಬೇಕಲ್ಲ. ಆಗಿರ್ಬೋದು, ಹೋಗ್ ನೋಡು. ನಾನು ಹೊರಗಡೆ ಹೋಗಿಲ್ಲ ಅಂತೀನಿ, ಡ್ಯಾಮೇಜ್ ಹೇಗೆ ಆಗಿರುತ್ತೆ? ನೀನೇ ಬೇಕಾದ್ರೆ ಹೋಗಿ ನೋಡ್ಕೋ. ಹೀಗೆ ಹೇಳ್ತೀಯ? ಇಂಪಾಸಿಬಲ್, ನಾನು ಕಾರ್ ಹೊರಗಡೆ ತಗೊಂಡು ಹೋಗಿಲ್ಲ. ಇದು ಖಂಡಿತ ನನ್ನ ಕೆಲಸ ಅಲ್ವೇ ಅಲ್ಲ. ಸುಮ್ಮನಿರು, ಏನ್ ಬಂದ್ರೆ ನಿನಗೆ ದುರ್ಬುದ್ಧಿ? ಯಾಕೋ ಇಂದ ಬಾಬತ್ ಕೆಲಸ ಮಾಡಿದೆ? ನೀನು ಅವನ ಮೇಲೆ ಕೈ ಮಾಡಿದ್ದು, ಈ ಮದುವೆ ಬೇಡ ಅಂತ ಹೇಳಿದ್ದು ಯಾವುದೋ ಜಿದ್ದಿನ ಮೇಲೆ ಅನ್ಕೊಂಡೆ. ನೀನ್ ಈ ರೀತಿ ದ್ವೇಷ ಸಾಧಿಸ್ತೀಯ ಅನ್ಕೊಂಡಿರ್ಲಿಲ್ಲ. ಇಟ್ ಈಸ್ ವೆರಿ ಬ್ಯಾಡ್, ಸೋ ಬ್ಯಾಡ್. ನಮ್ಮನ್ನೆಲ್ಲ ತಲೆ ತಗ್ಸೋ ಹೋಗಿ ಮಾಡ್ಬಿಟ್ಟಿಯಲ್ಲೋ ಅಣ್ಣ. ಯಾಕಣ್ಣ ನಿನಗೆ ಇವ್ರ ಮೇಲೆ ದ್ವೇಷ? ನಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಕೂಡ ಆಗೋಗಿದೆ. ಈಗ ಇವ್ರಿಗೇನಾದ್ರೂ ಆದ್ರೆ ಖಂಡಿತ ನಾನು ಬದುಕಿರೋಲ್ಲ, ನಾನು ಬದುಕಿರೋಲ್ಲ. ಎಲ್ಲ ಬೇಗ ಮಾಡ. ಎಲ್ಲಪ್ಪ ರೆಡಿ ಆಗಿದ್ಯಾ? ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್. ಕ್ಲಚ್ಚು, ಗೇರ್ ಬಾಕ್ಸು, ಟಿಂಗರು ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಬೇಕಾದ್ರೆ ಟ್ರಯಲ್ ನೋಡಿ. ಏನು ಬೇಕಾಗಿಲ್ಲ. ತಗೋ, ಇದನ್ನ ಇಟ್ಕೋ. ಥ್ಯಾಂಕ್ ಯು ಸರ್. ಹಲೋ
ಹಾಯ್ ವಿಶ್ವ. ಕೃಷ್ಣ, ನಿಂಗೇನ್ ಬೇಕು ಕೃಷ್ಣ? ಕಮ್ ಇನ್. ಹಾಯ್. ಹಾಯ್, ಹೌ ಆರ್ ಯು ಫೀಲಿಂಗ್? ಬೆಟರ್. ಹೌದು, ನನಗಿಂತ ಮುಖ ಇವತ್ತು ಗೆಲುವಾಗಿದೆ. ಹಾಯ್, ಶಟ್ ಅಪ್. ನನಗಿಂತ ಅವತ್ತು ಪರವಾಗಿಲ್ಲ. ನಿನಗೆ ಮನೆಯಲ್ಲೇ ಕೂತು ಕೂತು ಬೋರ್ ಆಗಲ್ವಾ? ಆಗುತ್ತೆ. ಒಂದು ಕೆಲಸ ಮಾಡು, ನಾಳೆಯಿಂದ ಕಾಲೇಜ್ ಬಂದ್ಬಿಡು. ಫ್ರೆಂಡ್ಸ್ ಜೊತೆ ಸೇರಿದ್ರೆ ನೀನು ಆಕ್ಟಿವ್ ಆಗಿರ್ತೀಯ. ಅದು ನೀ ಇಲ್ಲದೆ ಕಾಲೇಜ್ನಲ್ಲಿ ತುಂಬ ಬೋರ್ ಆಗುತ್ತೆ. ಇಸ್ ಇಟ್? ಹ್ಮ್. ಕನಸಲ್ಲಿ ನಿಂತೆ, ಕನಸಲ್ಲಿ ಕಂಡೆ, ಜೊತೆಯಾಗಿ ಬಂದೆ ಬಾಳಿಗೆ. ಮನಸಲ್ಲಿ ನಿಂತೆ, ಕನಸಲ್ಲಿ ಕಂಡೆ, ಜೊತೆಯಾಗಿ ಬಂದೆ ಬಾಳಿಗೆ. ನನ್ನಲ್ಲಿ ಇಳಿದು ಆನಂದ ತಂದು ಉಲ್ಲಾಸವ ತುಂಬಿದೆ. ಕನಸಲ್ಲಿ ನಿಂತೆ, ಕನಸಲ್ಲಿ ಕಂಡೆ, ಜೊತೆಯಾಗಿ ಬಂದೆ ಬಾಳಿಗೆ. ಚಂದ ನಿಂಬೆ ಚಂದ, ನನ್ನ ಈ ರಂಭೆಯ ಮೈಯ ಚಂದ. ಮುತ್ತು ಅಂದ, ಅವಳ ಅಂದ, ನನ್ನ ಈ ನಲ್ಲನ ಮಗುವೇ ಅಂದವು. ಬಂಗಾರಿ ನಿಲ್ಲ ಮನಸ್ಸೆಲ್ಲ ಚೆನ್ನ, ನಾನೆಲ್ಲೂ ಕಾಣೆ ನಿನ್ನಂಥ ಹೆಣ್ಣ. ನೀನಾಡೋ ಮಾತು ನಲ್ಲ ಸಿಹಿಯಾದೇನಿನಂತೆ, ನಕ್ಕಾಗ ನೀನು ಒಮ್ಮೆ ಬೆಳದಿಂಗಳಂತೆ. ಮನಸ್ಸಲ್ಲಿ ನಿಂತೆ, ಕನಸಲ್ಲಿ ಕಂಡೆ, ಜೊತೆಯಾಗಿ ಬಂದೆ ಬಾಳಿಗೆ. ಜೊತೆಯಾಗಿ ಬಂದೆ ಬಾಳಿಗೆ. ಮನಸ್ಸಲ್ಲಿ ನಿಂತೆ, ಕನಸಲ್ಲಿ ಕಂಡೆ, ಜೊತೆಯಾಗಿ ಬಂದೆ ಬಾಳಿಗೆ, ಜೊತೆಯಾಗಿ ಬಂದೆ ಬಾಳಿಗೆ, ಜೊತೆಯಾಗಿ ಬಂದೆ ಬಾಳಿಗೆ.
ಸಂಗೀತಾ ಸಂಗೀತಾ, ಓ ಚಂದ್ರು, ನೀನ್ ಯಾವಾಗ ಬಂದೆ? ಈಗ ತಾನೆ ಬಂದೆ. ಚಂದ್ರು ಒಂದ್ ನಿಮಿಷ ಬಂದ್ಬಿಡ್ತೀನಿ. ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅಮ್ಮ ಹೇಳಿದ್ರು ಸಂಗೀತನ ಕರ್ಕೊಂಡು ಸಾಯಂಕಾಲ ಮನೆಗೆ ಬರ್ಬೇಕಂತ. ಏನ್ ವಿಶೇಷ? ಏನಿಲ್ಲ, ನೀವು ಬರೋದೇ ಒಂದು ವಿಶೇಷ. ಕುತ್ಕೋ, ಕಾಫಿ ತರ್ತೀನಿ. ತಗೋ ಚಂದ್ರು ಕಾಫಿ. ಹಾ, ಅತ್ತೆ ಸಂಗೀತ ನಾಳೆಯಿಂದ ಕಾಲೇಜ್ ಕಳಿಸ್ಬಿಡಿ. ನಾನು ನಾಳೆಯಿಂದ ಕಾಲೇಜ್ಗೆ ಹೋಗು ಅಂತಾನೆ ಹೇಳ್ತಿದ್ದೀನಿ. ಹಾ ಸರಿ ಅತ್ತೆ, ನಾ ಬರ್ತೇನೆ. ಸಂಗೀತ, 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 ಸಂಗೀತ ಎಲ್ಲೋ ಒಳಗಡೆ ಇದ್ದಾಳೆ ಅನ್ಸುತ್ತೆ. ಸರಿ ಅತ್ತೆ, ಬಂದು ಹೇಳ್ಬಿಡಿ. ಹಾಯ್ ಸಂಗೀತ. ಹಾಯ್. ಅಂತೂ ಧೈರ್ಯ ಮಾಡಿ ಕಾಲೇಜ್ ಬಂದ್ಬಿಟ್ಟಿಯಲ್ಲ. ಅಮ್ಮನೇ ಕಾಲೇಜ್ಗೆ ಹೋಗು ಅಂತ ಹೇಳಿದ್ರು, ಅದಕ್ಕೆ ಬಂದ್ಬಿಟ್ಟೆ. ಚಂದ್ರು, ಜಸ್ಟ್ ಎ ಮಿನಿಟ್. ಸಂಗೀತ, ಇವತ್ತು ನಾವಿಬ್ರು ಸಾಯಂಕಾಲ ಜೊತೆಲೇ ಹೋಗೋಣ. ಓಕೆ ಓಕೆ, ಬಾಯ್. ಜೈವ, ನೀನ್ ಕಾರ್ ತಗೊಂಡ್ ಮನೆಗೆ ಹೋಗು, ನಾನು ಸಂಜೆ ಚಂದ್ರ ಜೊತೆಲಿ ಬರ್ತೀನಿ. ಓಕೆ ಮೇಡಮ್. The ventral bud arises in close relation to the hepatic bud in the inferior angle between it and the duodenum. The dorsal bud arises from the dorsal aspect of the gut and grows into the mesoduodenum
and the dorsal mesogastrium. When the duodenal loop falls to the right... Bala? Hello, Chandru. Innu mane hogilva? Illa. Neevu Sangeetha alli nodidra? Illavalla. Bartivi. Okay. ಯಾಕ ಸರ್ ಏನಾಯ್ತು ಎಲ್ಲಿ ಬರೋದಾ ಅಥವಾ ಬ್ರೇಕ್ ಫೇಲ್ಯೂರಾ ಎರಡು ಅಲ್ಲ ರೀ ನಾನು ಕಾರ್ ಓಡಿಸ್ಕೊಂಡು ಬರ್ತಿರ್ಬೇಕಾರೆ ಯಾರೋ ಕುತ್ತಿಗೆ ಮುಗ್ದಾಗಾಯ್ತು ಇಲ್ಲಿ ಬಂದು ನೋಡಿದ್ರೆ ಯಾರಿದ್ರು ಅಂತ ಗೊತ್ತಾಗತ್ತೆ ಅದು ಕರೆಕ್ಟೇ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ಸರ್ ಈ ಫೋಟೋ ತಗೊಂಡು ಪೊಲೀಸ್ನವ್ರು ಕೊಟ್ರೆ ಈ ಮುದುಕಿನ 24 ಅವರ್ಸ್ನಲ್ಲಿ ಕಣ್ಣಿಡ್ದು ಬಿಡ್ತಾರೆ ಏನು ಬೇಡ ಇವ್ರು ಯಾರಂತ ನನಗೆ ಗೊತ್ತು ನಾನೇ ಹೋಗಿ ನೋಡ್ತೇನೆ ಎನಿವೆ ಥ್ಯಾಂಕ್ ಯು ಸರ್ ಏನ್ ಸರ್ ಇಲ್ಲ ಮುದುಕಿ ಹುಚ್ಚಿಟ್ಕೊಂಡು ತಿರ್ಗಾಡ್ತಿದ್ಲಲ್ಲ ಅವಳು ಹೇಳಿದಲ್ಲ ಗೊತ್ತಾ ಓ ಆ ಮುದುಕಿನ ಅವಳು ಸತ್ತೋಗ್ಬಿಟ್ಲ ಸರ್ ಸತ್ತೋದ್ಲ ಸಂಗೀತ ಅವಳು ಕಾಲ್ಟ್ರಿಂಗ್ ಬರಲ್ವಲ್ಲ ಯಾಕೆ ಹಾಗ ನೋಡ್ತಾ ಇದೀಯಾ ಗುರುತು ಸಿಕ್ಕಲಿಲ್ವಾ ಈ ಮೈ ದೀಪಂದು ಮಾತು ಮಂದಾಕಿನಿದು ಮಂದಾಕಿನಿ ನೀನ್ ಯಾಕೆ ಬಂದೆ ಇಲ್ಲಿಗೆ
ನಾನಿನ್ನು ಇದ್ದೀನಿ, ಹೋಗಿಲ್ಲ ಅಂತ ಹೇಳಕ್ಕೋಸ್ಕರ ಬಂದೆ ಕಣೆ. ಯಾಕೆ ಹೆದರಿಕೆ? ಏನೇ ಹೆದರಿಕೆ? ನೀನ್ ನೋಡ್ ನಾನೇ ಹೆದರ್ಕೋಬೇಕು? ಮತ್ಯಾಕೆ ಮುಖ ಬೆವರ್ತಾ ಇದೆ? ಸಖೆ ಯಾಕೆ ಸುಲ್ಬೊಗಳ್ತೀಯಾ? ನಾನ್ ನಿನ್ಗೇನು ಮಾಡಲ್ಲ ಕಣೆ, ನಿನ್ಗೊಂದ್ ವಿಷಯ ಹೇಳ್ಬೇಕಾಗಿತ್ತು, ಬಂದೆ. ನೀನೇನ್ ಹೇಳ್ಬೇಕು ಅಂತ ಬಂದಿದ್ಯಾ? ನನ್ನನ್ನ ನನ್ ಮಗಳಿಂದ ದೂರ ಮಾಡ್ದವನ್ ಸಿಕ್ಕಿದಾನೆ ಕಣೆ, ಅವನ ಮೇಲೆ ಸೇರ್ ತಿಳ್ಸ್ಕೊಳ್ಳೋವರೆಗೂ ನಾನ್ ಬಿಡೋಲ್ಲ. ಅವನ್ ಸಾಯಿಸಿ ಸುಟ್ಟು ಬೂದಿ ಮಾಡಿ ಆ ಬೂದಿನ ತಂದು ನಿನ್ನ ಮುಂದ್ ಹಾಕ್ಬಿಟ್ಟೆ, ನಾನ್ ಹೋಗೋದು. ಈ ಮಾತು ಹೇಳೋದಕ್ಕೆ ನಾನ್ ಬಂದಿದ್ದು ಕಣೆ. ಮಂದಾಕಿನಿ, ನಿನ್ಗೆ ಯಾಕೆ ಈ ದುರ್ಬುದ್ಧಿ? ಇರೋವರೆಗೂ ನಿನ್ ಮಗಳನ್ನ ಅಳಿಯನಾಗೋನ ನಿನ್ ಕೈಯಾರೆ ಕೊಂದೆ, ಮಾಡಿದ ಪಾಪಕ್ ಹುಚ್ಚಿಯಾಗಿ ಬೀದಿ ಬೀದಿ ಅಲಿತಾ ರಸ್ತೆಲ್ ಬಿದ್ದಸತ್ತೆ. ಅದ್ ಸಾಲ್ದೇನು? ಮತ್ತೆ ಈಗ ಪಿಶಾಚಿಯಾಗಿ ಬಂದು ಅವ್ರನ್ನ ಕಾಡ್ತೀನಿ ಅಂತೀಯಲ್ಲ, ಏನ್ ಬಂದಿದ್ಯಾ ನಿನ್ಗೆ? ಆಮೇಲೆ ಏನ್ ಜನ್ಮ ಬಂದಿತ್ತು ನಿನ್ಗೆ? ಬರ್ಲೆ, ಏನ್ ಬೇಕಾದ್ರೂ ಬರ್ಲೆ, ನಾನು ಅವನ್ ಬಿಡಲ್ಲ. ನನ್ನ ಸೇರ್ ತೀರ್ಸ್ಕೊಂಡೆ ನಾನು ಹೋಗೋದು, ನನ್ನ ಸೇರ್ ತೀರ್ಸ್ಕೊಂಡೆ ನಾನು ಹೋಗೋದು. ಬರ್ತೀನಿ. ಚಂದ್ರು, ಹೇಗಿಲ್ಲಿಗ್ ಬಂದೆ? ನನ್ ಯಾರು ಕರ್ಕೊಂಡ್ ಬಂದ್ರು ಚಂದ್ರು? ನನಗ್ ಭಯ ಆಗ್ತಿದೆ, ನನ್ ಕರ್ಕೊಂಡೋಗಿ. ಇನ್ನ ಬಂದಾಯ್ತಲ್ಲ, ಏನಾದ್ರು ಕೊಬೇಡ ಸಂಗೀತಾ, ಬಾ ಬಾ. ಚಂದ್ರು, ಸಂಗೀತಾ ಎಲ್ಗ ಹೋಗಿದ್ದಮ್ಮ? ಚಂದ್ರು, ಇವಳ ನೀನ್ ಕರ್ಕೊಂಡು ಹೋಗಿದ್ಯಾ? ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ನಮ್ಗೆಲ್ಲ ತುಂಬಾ ಗಾಬರಿ ಆಗಿತ್ತಪ್ಪ. ನಿಂಗೆಲ್ ಸಿಕ್ಕಿದ್ಲಿ ಇವಳು? ಎಲ್ಲಿ ಕರ್ಕೊಂಡು ಹೋಗಿದ್ದೆ? ನಮ್ಗೊಂದ್ ಮಾತು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಾರ್ದಾಗಿತ್ತ ಚಂದ್ರು? ನೋಡಿ, ಏನ್ ವಿಷಯ ಆದ್ರೂ ಬೆಳಿಗ್ಗೆ ಮಾತಾಡೋಣ, ಮೊದಲು ನೀವು ಅವಳ ಕರ್ಕೊಂಡು ಹೋಗಿ. ಯಾಕಪ್ಪ? ಕರ್ಕೊಂಡೋಗಿ ಹೇಳ್ತೀನಿ, ಕರ್ಕೊಂಡು ಕರ್ಕೊಂಡು. ಸಂಗೀತ ಬಾಮ. ಚಂದ್ರು, ಏನಾಯ್ತಪ್ಪ? ನೀವೇನ ಹೆದರ್ಕೋಬೇಡಿ. ಏನಾಯ್ತು ಚಂದ್ರು? ಧೈರ್ಯವಾಗಿರಿ. ವಿಶ್ವನಾಥ್, ನನ್ನ ಜೊತೆ ನಿಮಿಷ ಬರ್ತೀಯ? ಯಾಕೆ? ಬಾ ಹೇಳ್ತೀನಿ, ಹೋಗು ಹೋಗು. ವಿಶ್ವನಾಥ್, ನಿನ್ ವಿಷಯದಲ್ಲಿ ಬಹಳ ತಪ್ಪು ತಿಳ್ಕೊಂಡಿದ್ದೆ. ನಾನು ಕಾರ್ಗೆ ಡ್ಯಾಶ್ ಮಾಡಕ್ ಬಂದಿದ್ದು, ಬ್ರೇಕ್ ತೆಗೆದಿದ್ದು ಎಲ್ಲ ನಿನ್ ಕೆಲಸ ಅಂತ ತಿಳ್ಕೊಂಡಿದ್ದೆ. ನಿಜ ಏನಂತ ಈಗ ಗೊತ್ತಾಗ್ತಾ ಇದೆ. ನೀನ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿನ್ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಮಾಡ್ತಿದ್ದೆ ಚಂದ್ರು? ಇಂಥ ಪರಿಸ್ಥಿತಿಯಲ್ಲೂ ನನ್ನ ತಂಗಿ ಕೈ ಬಿಡದೆ ಅವಳನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ ದೊಡ್ಡ ಗುಣಕ್ಕೆ ಏನ್ ಕೊಟ್ರು ಸಾಲದು. ರಿಯಲಿ ಯು ಆರ್ ಗ್ರೇಟ್.
ಯುವರ್ ಗ್ರೇಟ್. ಓಕೆ ಕಾರ್ ತಗೋ. ಬನ್ನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನನ್ನ ಹೆಸರು ಚಂದ್ರು ಅಂತ. ನಾನು ಮೆಡಿಕಲ್ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಿಮ್ಮನ್ನು ಹುಡುಕೊಂಡು ಹುಡುಗಿ ಬಂದಿದ್ಲಲ್ಲ, ಅದೇ ಮಂದಾಕಿನಿ ಅಂತ ಹೇಳ್ಕೊಂಡು. ಆ ಹುಡುಗಿಯನ್ನ ಮದುವೆ ಮಾಡ್ಕೋತಾರೆ. ಅದು ಅವಳ ಹೆಸರು ಸಂಗೀತಾ ಅಂತ. ಅವಳಿಗೆ ಕಾರ್ ಡ್ರೈವಿಂಗ್ ಬರಲ್ಲ. ನಿನ್ನೆ ದಿವಸ ಅವಳು ಡ್ರೈವ್ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದಾಗ ನನ್ನ ಕಣ್ಣನ್ನ ನಂಬಲಿಲ್ಲ. ಆಶ್ಚರ್ಯದಿಂದ ನಾನು ಅವಳ ಹಿಂದೆನೆ ಬಂದೆ. ಅವಳು ನೇರ ನಿಮ್ಮ ಮನೆಗೆ ಬಂದು ತುಂಬ ಪರಿಚಯ ಇದ್ದವಳು ತರ ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಅಂದ್ಲು. ನಾನು ಕಡೆ ಮಂದಾಕಿನಿ ಅಂದ್ಲು. ಅವಳು ನಿಮ್ಮ ಹತ್ರ ಮಾತಾಡಿದ್ದೆಲ್ಲ ಬಹಳ ವಿಚಿತ್ರವಾಗಿತ್ತು. ಯಾರ ಮೇಲೂ ಸೇಟ್ ತೀರ್ಸ್ಕೋದ್ರಿ ಅಂತ ಬೇರೆ ಹೇಳ್ತಾ ಇದ್ಲು. ನಾನ್ ಮದುವೆ ಆಗ ಹುಡುಗಿಗೂ ಈ ಮಂದಾಕಿನಿಗೂ ಏನ್ ಸಂಬಂಧ? ನಮ್ ಸಂಗೀತ ಯಾಕೆ ವಿಚಿತ್ರ ನೋಡ್ಕೋತಾ ಇದ್ದಾಳೆ? ನಿಮ್ಮ ಹತ್ರ ಕೇಳಿದ್ರೆ ಏನಾದ್ರೂ ಗೊತ್ತಾಗ್ಬೋದೇನೋ ಅಂತ ನಾವಿಲ್ಲಿಗೆ ಬಂದ್ವಿ. ಆ ಫೋಟೋ ನೋಡು. ಅವಳೇ ಪ ಮಂದಾಕಿನಿ. ಈಗ 25 ವರ್ಷದ ಹಿಂದೆ ಅವಳ ಅತಿ ವೈಭವದಿಂದ ಮೆರೀತಾ ಇದ್ಲು. ಅವಳದೊಂದು ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಅವಳಿಗೊಬ್ಬ ಮಗಳಿದ್ಲು, ದೀಪಾ ಅಂತ. ನೆನ್ನೆ ರಾತ್ರಿ ಬಂದಿದ್ಲಲ್ಲ ಸಂಗೀತಾ ಅನ್ನೋ ಹುಡುಗಿ, ನೋಡಕ್ಕೆಲ್ಲ ಹಾಗೇ ಇದ್ಲು. ಅವಳೊಬ್ಬ ಬಡ ಹುಡುಗನ್ ಪ್ರೀತಿಸ್ತಾ ಇದ್ಲು. ಅವನ ಹೆಸರು ನಂದ ಅಂತ. ನೋಡಕ್ಕೆಲ್ಲ ನಿನ್ನಾಗೆ ಇದ್ದ. ಇಂಥ ವಿಚಿತ್ರನ ನಾನು ಇದೇ ಮೊದಲೇ ಸಲ ನೋಡ್ತಾ ಇರೋದು. ಇಲ್ಲಿಂದ 25 ಮೈಲಿ ದೂರದಲ್ಲಿ ಸುವರ್ಣಗಿರಿ ಅಂತ ಒಂದೂರು. ಆ ಊರಿನ ಬೆಟ್ಟದ ಮೇಲೆ ನಂದ ದೀಪ ಇಬ್ರು ದಿನ ಸಂದಿಸ್ತಾ ಇದ್ರು. ಬಹುಜನ್ಮದ ನಮ್ಮ ಅನುಬಂಧ
ಜೇನಾಗಿ ಜೇನಾಗಿ ಮನ ಜೇನಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯಲೆಯಾಗಿ ಜೀವನದ ಸಾಗರದಿ ತೇಲಿದೆ ಅಲೆ ಅಲೆಯಾಗಿ ನಮ್ ಸ್ಟೇಟಸ್ ಏನು ಅವ್ರ ಸ್ಟೇಟಸ್ ಏನು ಬೀದಿ ಜನಗಳ ಮುಂದೆ ನಾನು ಮರ್ಯಾದೆ ಕಳಿಸ್ತೀನಿ ನಿನ್ ಮಗಳನ್ನ ನೀನೇನ್ ಬದಲಾಕ್ಬಿಡ್ಬೇಕು ಅಂತಿದ್ಯಾನು ಇಂಥ ಮಗಳನ್ನ
ಕೊಂದ್ರೆ ತಪ್ಪಿಲ್ಲ. ಸಾಕು ಸುಮ್ಮನೆ ರೇ, ಅವಳೇನ್ ಮಾಡಬಾರದು ತಪ್ಪೇನ್ ಮಾಡಿಲ್ವಲ್ಲ? ಹಾಗ್ ಬುದ್ಧಿ ಹೇಳ್ಬೇಕು ಅಂತಿದ್ರೆ ಒಳ್ಳೆ ಮಾತ್ನಲ್ಲಿ ಹೇಳು. ನೀ ಹೇಳಮ್ಮ. ನೀ ಇಲ್ಲೇ ಇದ್ರೆ ಇವಳು ನಿನ್ ಜೀವ ಸಹಿತ ಉಳಿಸೋದಿಲ್ಲ. ನಡಿ. ನಾವೇನೋ ಮುರಿಬೇಕು ಅಂತಾನೆ ಇದ್ವಿ, ಅಷ್ಟರೊಳಗೆ ಜನ ಎಲ್ಲ ಸೇರ್ಕೊಂಡು ಗಲಾಟೆ ಮಾಡ್ಬಿಟ್ರು. ಮುಟ್ಟಾಳ್ರ, ನಿಮ್ ಕೈಲಾಗ್ದೇ ಇರೋದನ್ನ ನಾನ್ ಮಾಡಿ ತೋರಿಸ್ತೀನಿ. ಹೋಗ. ನೋಡಿ, ಪ್ರೀತಿ ಮಾಡೋದಕ್ಕೆ ಧೈರ್ಯ ಬೇಕಾಗಿಲ್ಲ, ಹೃದಯ ಇರಬೇಕು. ಹೃದಯ ಇದ್ರೆ ಸಾಲದು. ನನ್ನ ಮಗಳ ಕೈ ಹಿಡಿಬೇಕಾದ್ರೆ ಹಣ ಹಣ ಇರಬೇಕು. ಕಬ್ಬಿಣದ ಪೆಟ್ಟಿಗೆ ತುಂಬಾ ಹಣ ತುಂಬಿರುತ್ತೆ, ಹಾಗಂತ ನಿಮ್ಮ ಮಗಳನ್ನ ಆ ಪೆಟ್ಟಿಗೆ ಕೊಟ್ಟು ಮದುವೆ ಮಾಡ್ತೀರೇನು? ಪೆಟ್ಟಿಗೆಗಾದ್ರೂ ಕೊಡ್ತೀನಿ, ಕಟ್ಟಿಗೆಗಾದ್ರೂ ಕೊಡ್ತೀನಿ. ನನ್ನ ಮಗಳಿಂದ ದೂರ ಹೋಗ್ತೀಯ ಇಲ್ವೋ? ಹೋಗಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀರ? ನನ್ನ ಹೇಳೋರ್ ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿ ನೀನು? ಈ ಏರಿಯಾಗೆಲ್ಲ ಪಾಳೆಗಾರು ಅಂತ ತಿಳ್ಕೊಂಡ್ಬಿಟ್ಟಿದ್ರ? ಹುಷಾರಾಗಿರು. ನೋಡಮ್ಮ, ಇನ್ನೊಂದ್ಸಾರಿ ನಮ್ ನಂದನ್ ತಂಟೆಗೆ ಏನಾದ್ರೂ ಬಂದ್ರೆ ನಾವು ಸುಮ್ಕಿರಕ್ಕಿಲ್ಲ, ಕಾರ್ ಬೆಂಕಿ ಇಟ್ಬಿಡ್ತೀವಿ. ಹುಷಾರಾಗಿರು. ನೋಡಿ, ನೀವೇನೇ ಮಾಡಿದ್ರು ನನ್ನ ದೀಪನ ದೂರ ಮಾಡೋಕ್ಕಾಗಲ್ಲ. ನಾ ಅವಳ ಖಂಡಿತ ಮದುವೆ ಆಗೇ ಆಗ್ತೀನಿ. ದೀಪಾ, ದೀಪಾ, ಅಳ್ತಿದ್ಯಾ? ಇಷ್ಟು ಕಲ ಯಾರಾದ್ರೂ ಅಳ್ತಾರ? ನೋಡು, ಅಳ್ಬೇಡ. ಅಳದೆ ಅಳದೆ ಹೇಗ್ ಸಮಾಧಾನವಾಗಿರ್ಲಿ ನಂದ? ನಮ್ಮಮ್ಮ ನನಗ್ ಬರೀ ಏಟ್ ಕೊಟ್ಲು,
ಆದ್ರೆ ನಿನ್ನನ್ನು ಕೊಲ್ಲೋಕೆ ಬಂದ್ಬಿಟ್ಟಿದ್ಲು. ಅಕಸ್ಮಾತ್ ಆ ಗುಂಡೇನಾದ್ರೂ ನಿನಗೆ ತಗಲಿದ್ರೆ ನೀನ್ ಇದ್ದಿದ್ಯಾ? ನಿನಗೇನಾದ್ರೂ ಆದ್ರೆ ನಾನು ಖಂಡಿತ ಬದುಕಿರೋಲ್ಲ ನಂದ, ಖಂಡಿತ ಬದುಕಿರೋಲ್ಲ. ನನಗೂ ಅಷ್ಟೇ ದೀಪ, ನಿನ್ ಬಿಟ್ಟು ಬದುಕಿರೋ ಶಕ್ತಿ ನನಗೂ ಇಲ್ಲ. ಇಲ್ಲೇ ಇದ್ರೆ ನಮ್ಮ ತಾಯಿ ಇಬ್ಬರನ್ನು ಕೊಂದ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಇಲ್ಲಿಂದ ದೂರ ಹೋಗೋಣ ನಡಿ. ಇವತ್ತು ರಾತ್ರಿನೇ ಈ ಊರು ಬಿಟ್ಟು ಹೊರಟೋಗ್ಬೇಕು. ಬಡತನನು ಸಿರಿತನನು ನಾವಿಬ್ರು ಹೇಗಾದ್ರೂ ದೂರ ಹೋಗಿ ನೆಮ್ಮದಿಯಾಗಿರ್ಬಹುದು ನಂದ. ನಂದ ಬರ್ತಿದ್ದಾನೆ, ಬರ್ತಿದ್ದಾನೆ. ಸರಿ ದೀಪ, ನೀನೇ ಹೋಗೋಣ ಅಂತ ಹೇಳಿದ್ಮೇಲೆ ನಾನು ಯಾಕೆ ಬೇಡ ಅನ್ಲಿ? ಇವತ್ತು ರಾತ್ರಿ ಖಂಡಿತ ಹೋಗೋಣ. ನಂದ ದೀಪ. ಅಮ್ಮ ಅವರೇ. ಏನು? ನಂದ ದೀಪ ಇಬ್ರು ಇವತ್ತು ರಾತ್ರಿ ಈ ಊರು ಬಿಟ್ಟು ಹೋಗ್ಬೇಕು ಅಂತ ಮಾತಾಡ್ಕೋತಾ ಇದ್ರು. ಎಷ್ಟೇ ಧೈರ್ಯ ನಿನ್ಗೆ, ಮನೆ ಬಿಟ್ಟು ಹೋಗ್ತೀಯಾ? ನಮ್ಮಿಬ್ಬರನ್ನು ಬೇರೆ ಮಾಡ್ಬೇಡಮ್ಮ. ಬೇರೆ ಮಾಡ್ಬಾರ್ದ? ಏನ್ ಮಾಡ್ತೀನಿ ನೋಡ್ತಾ ಇರೋ ನಿನ್ಗೆ. ಏನೇ ಮನೆ ಬಿಟ್ಟು ಹೋಗ್ತೇನೆ ಅವನ ಜೊತೆ, ಇಲ್ಲಿಂದ ಹ್ಯಾಕ್ ಕಾಲ್ ತೆಗಿತೀಯ ನಾನು ನೋಡ್ತೀನಿ. ನೀನು ನನ್ ಮಗಳು ಅಲ್ಲ, ನಾನು ನಿಮ್ಮ ಅಮ್ಮನ ಅಲ್ಲ, ಇದ್ದರು ಅಲ್ಲ. ನನ್ನ ದೀಪನ ದೂರ ಮಾಡಕ್ಕಾಗಲ್ಲ, ನಾ ಅವಳನ್ನ ಖಂಡಿತ ಮದುವೆ ಆಗಿ ಹಾಕ್ತೀನಿ.
ಆಗ್ಬಿದ್ ಮಂದಾಕಿನಿ, ಎಚ್ಚರವಾಗೆದ್ದಾಗ ಹುಚ್ಚಿ ಆಗ್ಬಿಟ್ಟಿದ್ಲು. ತಲೆ ಕೆಟ್ಟು ಬೀದಿ ಬೀದಿ ಅಲಿತ, ನನ್ ಮಗಳನ್ನ ನನ್ನಿಂದ ದೂರ ಮಾಡ್ದ್ಯನೋ, ನನ್ ಮಗಳನ್ನ ನನ್ನಿಂದ ದೂರ ಮಾಡ್ದ್ಯನೋ ಅಂತ ಯಾರನ್ನ ನೋಡಿದ್ರು ಕಲ್ ಹೊಡೆಯೋಳು. ನೋಡ್ಕೊಳ್ಳೋರು ಇಲ್ದಲೆ ವ್ಯಾಪಾರನೂ ನಿಂತೋಯ್ತು, ಫ್ಯಾಕ್ಟ್ರಿನೂ ಮುಚ್ಚೋಯ್ತು. ಆ ಹುಡುಗನ ಭಿಕಾರಿ ಭಿಕಾರಿ ಅಂತ ತಿರಸ್ಕಾರ ಮಾಡ್ತಿದ್ ಮಂದಾಕಿನಿ, ಕಡೆಗೊಂದಿನ ತಾನೇ ಭಿಕಾರಿ ಆಗೋದ್ಲು. ನನ್ ಮಗಳಿಗೆ ಮೈ ಹುಷಾರಿರ್ಲಿಲ್ಲ ಅಂತ ನಾನೊಂದ್ ತಿಂಗಳು ಮೈಸೂರಿಗೆ ಹೋಗಿದ್ದೆ. ಅಲ್ಲಿಂದ ಬಂದ್ಮೇಲೆ ಯಾರೋ ಹೇಳಿದ್ರು ಮಂದಾಕಿನಿ ರಸ್ತೆಲಿ ಬಿದ್ದು ಸತ್ತೋದ್ಲು ಅಂತ. ಅದಾದ್ಮೇಲೆ ನೆನ್ನೆ ಕಣಪ್ಪ ನಾನ್ ಮಂದಾಕಿನಿ ಧ್ವನಿನ್ ಕೇಳಿದ್ದು, ಅವಳಿನ್ನ ಅವಳು ಸೇಡ್ ಬಿಟ್ಟಿಲ್ಲ. ಸತ್ತು ಅಂತರ್ಪಿಶಾಚಿ ಆಗಿದ್ರು ನಾನ್ ಸೇಡ್ ತೀರ್ಸ್ಕೊತೀನಿ, ನಾನ್ ಸೇಡ್ ತೀರ್ಸ್ಕೊತೀನಿ ಅಂತ ಹೇಳಿ ಆ ಹುಡುಗಿ ಮೇಲೆ ಬಂದಿದ್ದಾಳಪ್ಪ. ಅಂದ್ರೆ ನನ್ ತಂಗಿ ಮೇಲೆ ದೆವ್ವ ಬಂದಿದ್ಯಾ? ಚಂದ್ರು, ನೀನದ ನಂಬ್ತೀಯಾ? ಇಷ್ಟ ದಿನ ನಂಬ್ತಿರ್ಲಿಲ್ಲ. ಪ್ರೀತಿ, ದ್ವೇಷ, ಇದೆಲ್ಲ ಜನ್ಮ ಜನ್ಮಾಂತರದಿಂದ ಹರಿದು ಬರೋ ಸ್ವಭಾವ ಅಂತ ಈಗ ಗೊತ್ತಾಗ್ತಿದೆ. ಹೋದ ಜನ್ಮದಲ್ಲಂತೂ ನೀವಿಬ್ರು ಅನಾಥರಾಗಿ ಬೆಂಕಿಲ್ ಬಿದ್ದು ಸುಟ್ಟು ಬೂದಿಯಾದ್ರಿ. ಈ ಜನ್ಮದಲ್ಲಾದ್ರೂ ನೀವಿಬ್ರು ಒಂದಾಗಿ ಬಾಳ್ಬೇಕು, ಅದೇ ನನ್ನ ಆಸೆ ಕಣಪ್ಪ. ಮಾವ, ಯಾವುದೇ ಕಾರಣಕ್ಕೂ ಈ ವಿಷಯ ಸಂಗೀತನ ಹೇಳ್ಬೇಡಿ. ಯಾಕೆ? ಹೆದರ್ಕೋತಾರೆ ಅಂತ. ಇದರಿಂದ ಇನ್ನೇನಾದ್ರೂ ಅನಾಥ ಮಾಡ್ಕೊಂಡ್ರೆ? ಅದು ನಿಜಾನೇ. ನಾವು ಬರ್ತೀವಮ್ಮ. ಯಾಕೋ ಕುಡಿಯೋದು ತಿನ್ನೋದು ಒಂದು ಬೇಡ ಅನ್ನಿಸ್ತಾ ಇದೆಪ್ಪ. ಏನ್ ಡಡಿ ಹೀಗಂತೀಯ? ಒಂದಿನ ನೀ ಕುಡಿದ ಮಲಗಿದ್ದೆ ಅಲ್ಲ, ಇವತ್ತೇನ್ ಬಂದು ಈ ವೈರಾಗ್ಯಕ್ಕೆ? ವೈರಾಗ್ಯ ಅಲ್ಲ ಕಣಪ್ಪ, ನೋವು, ಸಂಕಟ, ವೇದನೆ. ಏನ್ ಡಡಿ ಇದು, ನೀನೇ ಹೇಳ್ತಿದ್ದೆ ಯಾವಾಗ್ಲೂ ಜಾಲಿಯಾಗಿರ್ಬೇಕು ಜಾಲಿಯಾಗಿರ್ಬೇಕು ಅಂತ. ಅದು ಆ ಕಾಲದಲ್ಲಿ, ಈಗಲ್ಲಪ್ಪ. ಈಗ ನನಗೆಲ್ಲಿದೆ ಜಾಲಿ? ನೀ ಚೆನ್ನಾಗಿದ್ರೇನೆ ನನಗೆ ಜಾಲಿ. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಕೈ ತಡ್ಕೊಳಕ್ಕಾಗಲ್ಲ ಕಂದ. ನೋಡು, ನೀ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋ, ಆದ್ರೆ ಈ ಹುಡುಗಿನ ಮಾತ್ರ ಮರ್ತು ಬಿಡೋ ನನಗೋಸ್ಕರ, ಪ್ಲೀಸ್ ಕಂದ. ಡ್ಯಾಡಿ, ನಿನಗೆ ಒಬ್ಬ ಮಗಳಿದ್ದು, ನಿನ್ ಮಗಳಿಗೆ ಆ ಸ್ಥಿತಿ ಬಂದಿದ್ದು, ಮದುವೆ ಸೆಟ್ಲ್ ಆಗಿ ಅವ್ರು ಬಂದು ಬೇಡ ಅಂದಿದ್ರೆ ನೀನೇನ್ ಹೇಳ್ತಿದ್ದೆ ಡ್ಯಾಡಿ? ನಾ ಏನ್ ಹೇಳ್ತಿದ್ದೆ ಅಂತ ಕೇಳಿದ್ರೆ ನಾನು ಏನಪ್ಪ ಹೇಳಿ? ನನಗೆ ನನ್ನ ಮಗ ಮುಖ್ಯ, ಅವನ್ ಸುಖ ಮುಖ್ಯ, ಅವನ್ ಕ್ಷೇಮ ಮುಖ್ಯ. ನೀ ಚೆನ್ನಾಗಿರ್ಬೇಕು ಚಂದ್ರು, ನೀನೇ ಇಲ್ಲ ಅಂದ್ರೆ ನಾ ಹೇಗಪ್ಪ ಬದುಕಿರ್ಲಿ? ಡ್ಯಾಡಿ, ನಾನೇ ಅವಳು ಇಷ್ಟಪಟ್ಟಿದ್ದು, ನಾನೇ ಅವಳು ಹಿಂದೆ ಬಿದ್ದಿದ್ದು, ಮದುವೆಗೂ ನಾನೇ ಹಠ ಮಾಡಿದ್ದು. ಈಗ ನಿಶ್ಚಿತಾರ್ಥ ಮುಗಿದು ಇನ್ನೇನ್ ಮದುವೆ ಅನ್ನುವಾಗ ನಾನು ಹೋಗಿ ಅವಳನ್ನ ಮದುವೆ ಮಾಡ್ಕೊಳ್ಳ ಅಂದ್ರೆ ಅವ್ರ ಮನೆಯವ್ರ ಸ್ಥಿತಿ ಏನಾಗುತ್ತೆ ಡ್ಯಾಡಿ? ಅವ್ರ ಮನೆಯವ್ರ ಸ್ಥಿತಿ ಇರ್ಲಿ, ನಮ್ಮ ಮನೆ ಸ್ಥಿತಿನೂ ಸ್ವಲ್ಪ ನೋಡು. ನಮ್ ಹೊಟ್ಟೆ ಉರಿಸ್ಬೇಡ ಕಣೋ, ಅವರ ಹೊಟ್ಟೆ ಉರಿಸ್ಬೇಕು. ಮಮ್ಮಿ, ನಿನ್ ಗೊತ್ತಿಲ್ಲ, ಇದು ಈ ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮಾಂತರದ ಸಂಬಂಧ.
ಇದನ್ನ ಯಾರು ತಪ್ಪಿಸಕ್ಕಾಗಲ್ಲ. ನಮ್ಮಿಬ್ಬರನ್ನ ಯಾರು ಬೇರೆ ಮಾಡಕ್ಕಾಗಲ್ಲ. ಉಳಿದ್ರು ಇಲ್ಲೇ, ಅಳಿದ್ರು ಇಲ್ಲೇ. ಚಂದ್ರು, ಚಂದ್ರು, ಏನ್ರಿ ಮಾಡೋದು? ಎಷ್ಟೊತ್ತಾಯ್ತು ಒಳಗೆ ಕೂತ್ಕೊಂಡು ಏನ್ ಮಾಡ್ತಿದ್ರಿ? ಏನಾದ್ರೂ ಯೋಚನೆನಾ? ಮದ್ವೆ ಹತ್ರ ಬಂತು, ಇನ್ನೂ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸ್ಲಿಲ್ಲ ಅಂತನಾ? ಹಾಗಲ್ಲ ಸಂಗೀತ, ಮದುವೆ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳಕ್ಕೆ ದೊಡ್ಡವರಿದ್ದಾರೆ. ಯಾವತ್ ನನ್ನ ನಿನ್ನ ಮನಸ್ಸು ಒಂದಾಯ್ತು ಅವತ್ತೇನು ಮದುವೆ ಆಗೋಯ್ತು. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಇವತ್ತಿನ ಮರಣ ಕರ್ಕೊಂಡ್ಬೇಕಂತಿದ್ದೀನಿ. ಇಸ್ ಇಟ್? ಒಂದ್ ನಿಮಿಷ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಚಂದ್ರು, ಚಂದ್ರು. ಏನತ್ತೆ? ನಾವು ಹುಡುಗಿ ತಂದೆ ತಾಯಿಗಳು, ಆದ್ರೂ ಈ ಮಾತು ಹೇಳ್ಬಾರ್ದು, ವಿಧಿ ಇಲ್ಲದೆ ಹೇಳ್ಬೇಕಾಗಿದೆ. ನೋಡು, ಹೊರಗಡೆ ಅವಳ ಜೊತೆ ನೀನೊಬ್ನೇ ಹೋಗ್ತಿದೀಯ, ಯಾವುದಕ್ಕೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ವಾಸಿ. ನೀನು ಅವಳನ್ನ ಕರ್ಕೊಂಡು ಹೋಗ್ಲೇಬೇಕಾ? ಯೋಚನೆ ಮಾಡ್ಬೇಡಿ ಸಂಗೀತ, ನಿಮ್ಮ ಮಗಳು ನಿಜ, ನಾಳೆ ನನ್ನ ಹೆಂಡತಿ ಆಗೋಳು, ನನ್ನ ಜೊತೆ ಬಾಳಿ ಬದುಕಬೇಕಾದವಳು. ನಾನೇ ಅವಳು ನೋಡಿ ಹೆದರ್ಕೊಂಡ್ರೆ ಮುಂದೆ ಜೀವನ ಮಾಡೋದು ಹೇಗೆ? ನೋಡಿ, ನೀವು ಧೈರ್ಯವಾಗಿರಿ, ನನಗೇನು ಆಗಲ್ಲ. ಚಂದ್ರು, ನಾನು ರೆಡಿ. ಶಾಲ್ ವಿ ಗೋ? ಓಕೆ, ಬೈ ಮಮ್ಮಿ, ಬೈ ಡ್ಯಾಡಿ, ಬೈ, ಬರ್ತೀವಿ. ಏನು ಆದರೂ ಏನು ಪಾಠದವು ಏನು ಹೀಗೆ ಕಾಣೆವು
ಸಂಗೀತ, ಈ ಪ್ರೀತಿ ಇವತ್ತಿನದಲ್ಲ, ಜನ್ಮ ಜನ್ಮಾಂತರದ್ದು. ಜನ್ಮ ಜನ್ಮಾಂತರದ್ದು ಸಂಗೀತ. ಕಾವೇರಿ, ಕಾವೇರಿ. ಅರೆ ಮಾವಾ, ವಾಟ್ ಎ ಸರ್ಪ್ರೈಸ್! ಯಾವಾಗ ಬಂದ್ರಿ ಊರಿಗೆ? ಈಗ ತಾನೆ ಬರ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀ ಹೇಗಿದ್ದೀಯಾ? ಚೆನ್ನಾಗಿದ್ದೀರಿ ಮಾವ. ಎಲ್ಲಿ ಕಾವೇರಿ ಕಾಣ್ತಾ ಇಲ್ಲ. ಅಮ್ಮ, ಅಮ್ಮ, ನಿಮ್ಮ ಅಣ್ಣ ಎಸ್ ಪಿ ಸಾಹೇಬ್ರು ಬಂದಿದ್ದಾರೆ, ಬಾಮ ಬೇಗ. ಓ ಅಣ್ಣ, ಚೆನ್ನಾಗಿದ್ಯಾ? ಬಹಳ ಅಪರೂಪ ಆಗ್ಬಿಟ್ಟೆ. ಏನು ವಿಶೇಷ, ಒಬ್ನೇ ಬಂದಿದ್ಯಾ? ಅದಕ್ಕೆ ಬರ್ಲಿಲ್ವಾ? ಇಷ್ಟು ಪ್ರಶ್ನೆ ಒಟ್ಟಿಗೆ ಕೇಳ್ಬಿಟ್ರೆ ನಾನು ಹೇಗೆ ಉತ್ತರ ಹೇಳೋದು? ಡ್ಯೂಟಿ ಮೇಲೆ ಬಂದಿದ್ದೆ, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನೆಗೆ ಬರಬೇಕು ಅಂತ ಬಂದಿದ್ರೆ ಖಂಡಿತ ನಿಮ್ಮ ಅತ್ಕೇನ್ ಕರ್ಕೊಂಡ್ ಬರ್ತಿದ್ದೆ. ಅಂದಾಗ ಎಲ್ಲಿ ನಿನ್ ಗಂಡ ಕಾಣ್ತಾ ಇಲ್ವಲ್ಲ? ಬಾ ಬನ್ನಿ ಮಾವ. ಏನು ಅಂದ್ರೆ, ಯಾರು ಬಂದಿದ್ದಾರೆ ನೋಡಿ. ಓಹೋ, ಬರ್ಬೇಕು ಬರ್ಬೇಕು ಎಸ್ ಪಿ ಸಾಹೇಬ್ರು, ದಯಮಾಡಿಸಿ. ಏನಯ್ಯ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಾ? ನೋಡು ಇಷ್ಟು ಮಾತ್ರ, ಏನು ಗಂಡ ಹೆಂಡತಿ ಇಬ್ರು ಸೇರಿ ನಮ್ಮನ್ನ ಮರೆಯೋದಕ್ಕೆ ಶುರು ಮಾಡ್ಬಿಟ್ರ ಹಾಗೆ? ಯಾಕೆ ಬಾವ ಹಾಗಂತಿದ್ಯಾ? ಅಲ್ಲಯ್ಯ, ನಿನ್ ಮಗಳ ಗಂಡ ನೋಡಿದ್ಯಂತೆ. ಅದು ಅದೇನಾಯ್ತು ಅಂದ್ರೆ? ಅದು ಇಲ್ಲ ಇದು ಇಲ್ಲ, ಸುಮ್ನೆ ಇರಯ್ಯ. ಏನಮ್ಮ, ನಿಮ್ಮಪ್ಪ ನಿನ್ನ ಗಂಡ ನೋಡಿದಾನಂತೆ? ಏನ್ ಗಂಡ ಹೆಂಡತಿ ಇಬ್ರು ಸೇರಿ ಸೀಕ್ರೆಟ್ ಆಗಿ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರೋ ಹಾಗೆ? ಹಾಗೇನಿಲ್ಲ ಅಣ್ಣ, ಏನೋ ಗಲಾಟೆಲಿ ಮರ್ತೋಯ್ತು. ಲಗ್ನ ಪತ್ರಿಕೆ ಪ್ರಿಂಟ್ ಆದ ತಕ್ಷಣ ಮೊದಲು ನಿನ್ನ ತಲುಪಿಸ್ತೀನಿ. ಲಗ್ನ ಪತ್ರಿಕೆನು ಬೇಡ ಏನು ಬೇಡ, ಮೊದಲು ಹುಡುಗನ್ ನೋಡ್ಬೇಕು. ಅಷ್ಟೇ ತಾನೆ, ನೀನು ಊಟಕ್ಕೆ ಇಲ್ಲೇ ಇರು, ನಾ ಹುಡುಗನ್ ಕರೆಸ್ತೀನಿ. ಆಯ್ತು. ತಗೋ ಈ ಡ್ರೆಸ್ ಚೇಂಜ್ ಮಾಡ್ಕೋ, ಬೇಗ ಬರ್ಬೇಕು. ಓಕೆ. ಸಂಗೀತ, ಒಳ್ಳೆ ಹುಡುಗನ್ನ ಹುಡುಕೊಂಡಿದ್ಯಮ್ಮ, ಹೇಳ್ ಮಾಡಿಸಿದ ಜೋಡಿ ಬಹಳ ಚೆನ್ನಾಗಿದೆ. ಸರ್, ನಿಮ್ ಸ್ಟೇಟ್ಮೆಂಟ್ ರಾಂಗ್. ಇವಳೆಲ್ಲ ಸೆಲೆಕ್ಟ್ ಮಾಡಿದ್ದು ನಾನೇನೆ, ಇವಳನ್ನೇ ಮದುವೆ ಮಾಡ್ಕೋಬೇಕಂತ ಹಠ ಮಾಡಿದ್ದು ನಾನೇ. ಆಹಾ, ಹಾಗಾದ್ರೆ ನೀನೇ ಬುದ್ಧಿವಂತ ಕಣೆ. ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ? ಈಗ ನಿನ್ಗೆ ಓಕೆನಾ? 100% ಓಕೆ, ತಾಳಿ ಕಟ್ಟಿಸ್ಬಿಡು. ಏನಪ್ಪ, ನೀನ್ ಎಲೆ ಎಡ್ಕೆ ಹಾಕೊಳ್ಳಲ್ವಾ? ನನಗೂ ಮದುವೆ ಆಗ್ಬೇಕು, ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ, ಯಾರಕಿನ ಮರ್ಸ್ಕೊಡ್ಬೇಕು, ಆಗ ನನ್ನ ಹಾಕೋಬೇಕು. ಅದೇನು? ನಮ್ ಫಾದರ್ ಆರ್ಡ್ರು. ವಾ 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 ವಾ, ನಿಮ್ ತಂದೆ ಪುಣ್ಯ ಮಾಡಿದ್ರು. ಈಗಿನ ಕಾಲದಲ್ಲೂ ಇಷ್ಟು ಪಿತೃಭಕ್ತಿ ಇರೋ ಹುಡುಗನ ನಾನು ನೋಡೇ ಇರಲಿಲ್ಲ. ವೆರಿ ಗುಡ್, ಕೀಪ್ ಇಟ್ ಅಪ್. ಹಾ?
ಏನಾಗಿದೆ ಡಾಕ್ಟರ್? ಹುಡುಗಿ ನಾರ್ಮಲ್ ಆಗಿದ್ದಾಳೆ, ಅವಳಿಗೇನು ತೊಂದರೆ ಇಲ್ಲ. ಹಾಗಾದ್ರೆ ನಿನ್ನೆ ಯಾಕೆ ಹಾಗಾಡಿದ್ಲು? ಅದೇ ನಂಗೂ ಅರ್ಥವಾಗ್ತಾ ಇಲ್ಲ. ಯಾವುದಕ್ಕೂ ಕರೆಕ್ಟಾಗಿ ಅಬ್ಸರ್ವ್ ಮಾಡೋಕ್ಕಿಂತ ಮುಂಚೆ ಏನು ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವಳನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡೋದು ಒಳ್ಳೇದು. ಇಲ್ಲ ಅಣ್ಣ, ಮದುವೆ 20 ದಿವಸ ಇಟ್ಕೊಂಡು ನನ್ನ ಮಗಳನ್ನ ಮೆಂಟಲ್ ಹಾಸ್ಪಿಟ್ಲ್ ಕಳಿಸೋದಕ್ಕೆ ನನಗಿಷ್ಟ ಇಲ್ಲ. ಏನಮ್ಮ ನೀನು ಹೀಗೆ ಹೆದರ್ತಾ ಇದೀಯ? ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ಯಾರಾದರೂ ಟೆಸ್ಟ್ಗೆ ಅಂತ ಹೋದ್ರೆ ಅವ್ರು ಕ್ಯಾನ್ಸರ್ ಬಂದಿದೆ ಅಂತ ಅರ್ಥ ಏನು? ನಿನ್ನ ಮಗಳು ನಿನ್ನೆ ಹೇಗಾಡಿದ್ಲು ಅಂತ ನೀನೇ ನೋಡಿದ್ಯ. ನಾಳೆ ಇನ್ನೇನಾದ್ರೂ ಅನಾಹುತ ಆದ್ರೆ ಏನ್ ಗತಿ? ಇಲ್ಲ ಅಣ್ಣ, ನನ್ ಮನ್ಸು ಒಪ್ತಾ ಇಲ್ಲ. ಡಾಕ್ಟರ್, ನನ್ಗೆ ಡೆಫಿನೆಟ್ ಆಗಿ ಗೊತ್ತು ಇದು ಸೈಕಿಕ್ ಕೇಸ್ ಅಲ್ಲ ಅಂತ. ಯಾವ್ದೋ ಒಂದ್ ಶಕ್ತಿ ಆಗಾಗ ಅವಳ ಮೈ ಮೇಲೆ ಬಂದು ಈ ರೀತಿ ಹಿಂಸೆ ಪಡಿಸ್ತಾ ಇದೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಮಿಸ್ಟರ್ ಚಂದ್ರು. ಮೆಡಿಕಲ್ ಸ್ಟೂಡೆಂಟ್ ಆಗಿ ಸೈಂಟಿಫಿಕ್ ಅಪ್ರೋಚ್ ಮಾಡ್ದೇನೆ ಅದೇನೋ ಮೈ ಮೇಲೆ ಬರುತ್ತೆ, ಏನೋ ಆಗುತ್ತೆ ಅಂತಿರಲ್ಲ ಚಂದ್ರು. ಅದು ನಾನು ನಂಬ್ತಿರಲಿಲ್ಲ ಡಾಕ್ಟರ್, ಸಂದರ್ಭ ನನ್ನ ನಂಬುವಾಗ ಮಾಡ್ತಾ ಇದೆ. ಆಸ್ಪತ್ರೆ ಕಳಿಸೋದ್ ಬಿಟ್ಟು ಬೇರೆ ಏನಾದ್ರು ಇದ್ರೆ ಸಜೆಸ್ಟ್ ಮಾಡಿ. ಹಾಗಾದ್ರೆ ಹೀಗ್ ಮಾಡಿ, ಸದ್ಯಕ್ಕೆ ಅವಳನ್ನ ಈ ಸ್ಥಳದಿಂದ ಬದಲಾಯಿಸಿ ಬೇರೆ ಯಾವ್ದಾದ್ರೂ ಹಿಲ್ ಸ್ಟೇಷನ್ ಕರ್ಕೊಂಡು ಹೋಗಿ. ಅಲ್ಲಿ ಲೆಟರ್ ಟೇಕ್ 10 ಡೇಸ್ ರೆಸ್ಟ್. ಅಲ್ಲೂ ಈ ತರ ಏನಾದ್ರು ಆಯ್ತು ಅಂದ್ರೆ ಯು ಇಮಿಡಿಯೇಟ್ಲಿ ಇನ್ಫಾರ್ಮ್ ಮೀ, ಐ ವಿಲ್ ಕಮ್ ಅಂಡ್ ಸಿ. ಅದು ಕರೆಕ್ಟ್. ಹ್ಯಾವ್ ದಿಸ್. ಥ್ಯಾಂಕ್ ಯು ಡಾಕ್ಟರ್. ಸಂಗೀತ ಮತ್ತೆ ಬಂದು ನೋಡ್ತೇನೆ. ಚಂದ್ರು, ಎಲ್ಲಿ ಹೋಗ್ತಿದ್ಯಾ? ನನ್ನ ಕಾಟೇಜ್ಗೆ. ನಾವೆಲ್ಲ ಒಂದೇ ಮನೆಯವರು, ಒಂದ್ ಕಡೆ ಇರದೆ ನೀನ್ ಮಾತ್ರ ಬೇರೆನಾ? ನೀನು ನಮ್ ಜೊತೆಲೇ ಇರು ಬಾ. ಅದೆಲ್ಲ ಮದುವೆ ಆದ್ಮೇಲೆ ಮತ್ತೆ ನಿನ್ನ ಇದೇ ಜಾಗ ಕರ್ಕೊಂಡ್ ಬರ್ತೇನೆ, ಅವಾಗ ನಿನ್ ಜೊತೆಲಿ ನಿನ್ ರೂಮಲ್ಲೇ ಇರ್ತೇನೆ. ಓಕೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಏನ್ ಹಾಗೆ ನೋಡ್ತಿದ್ಯಾ ಚಂದ್ರು? ನಿನ್ನನ್ನು ನೋಡ್ತಿದ್ರೆ ನನಗೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ. ನಿಜ ಹೇಳೋ ಹಾಗಿದ್ರೆ ಕೇಳ್ತೀನಿ. ಹೇಯ್, ನಿನ್ನ ಹತ್ರ ಯಾವತರ ಸುಳ್ಳು ಹೇಳಿದಿನ? ನನ್ನ ಮನಸ್ಸಿನಲ್ಲಿ ನಿನಗೆ ತಿಳಿದಿರುವಂತ ರಹಸ್ಯ ಯಾವುದೂ ಇಲ್ಲ. ರಹಸ್ಯ ಅಂತಲ್ಲ, ಎಲ್ಲರೂ ನನ್ನ ಎದುರಿಗೆ ಅದನ್ನ ಮುಚ್ಚಿಡೋ ತರ ಕಾಣಿಸುತ್ತೆ. ಇಷ್ಟು ದಿನ ನೀನು ಹಾಗೆ ಮಾಡ್ತಿದ್ಯಾ, ಇವತ್ತು ನಿಜ ಹೇಳಲೇಬೇಕು. ಪ್ರಾಮಿಸ್. ನನ್ ಮಾತನ್ನ ನಂಬ್ಕೆ ಅಲ್ವಾ? ಅವತ್ತು ನಮ್ ಸೋದರ ಮಾವ ಬಂದಿವ್ಸ
ಊಟ ಆದ್ಮೇಲೆ ನನಗೇನಾಯ್ತೋ ಗೊತ್ತೇ ಇಲ್ಲ. ಮಹಡಿಯಿಂದ ಬರ್ತಾ ಇದ್ದಾಗ ತಲೆ ತಿರುಗಿ ನೀನ್ ಬಿದ್ದು ಹೋಗ್ತಿದ್ದೆ ಅಂತ ಹೇಳಿದ್ರು. ಅಷ್ಟೇ ತಾನೆ? ಅಷ್ಟೇ ಅಲ್ಲ ಚಂದ್ರು, ಎಷ್ಟೋ ಸಲ ನೀವೆಲ್ಲ ನನ್ನೊಂದ್ ಥರ ನೋಡ್ತೀರ, ನಾನು ಎಲ್ಲೋ ಇರ್ತೀನಿ, ಮತ್ತೆ ನೋಡಿದ್ರೆ ಇನ್ನೆಲ್ಲೋ ಇರ್ತೀನಿ. ಕಾರಣ ಏನು ಅಂತ ನನಗೆ ಗೊತ್ತಾಗೋಲ್ಲ. ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ತಾರೆ. ನೀನಾದ್ರೂ ಹೇಳು ಚಂದ್ರು, ನನಗೇನಾಗಿದೆ? ಹುಚ್ಚಿಡ್ತಿದ್ಯಾ? ಯಾಕೆ ಇದೆಲ್ಲ ಕಲ್ಪನೆ ಮಾಡ್ಕೋತೀಯ? ಸತ್ಯವಾಗ್ಲೂ ಹೇಳ್ತೀನಿ, ನಿನಗೇನು ಆಗಿಲ್ಲ. ನನ್ ಕಂಡ್ರೆ ಆಗ್ದಿರೋ ಒಂದು ದುಷ್ಟ ಶಕ್ತಿ ನಿನ್ ಮೂಲಕ ನನ್ ಮೇಲೆ ಸೇರ್ ತಿಸ್ಕೋಬೇಕು ಅಂತ ಹೋರಾಡ್ತಾ ಇದೆ. ಹಾಗಂದ್ರೆ ಆ ಕೆಟ್ಟ ಶಕ್ತಿ ಆಗಾಗ ನಿನ್ ಮೈನಲ್ಲಿ ಸೇರ್ಕೊಂಡು ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡುತ್ತೆ. ನಿಜನಾ ಚಂದ್ರು? ಹೌದು, ಅವತ್ ನೀನು ನಿಮ್ ಸೋದರ ಮಾವನ್ ರಿವಾಲ್ವರ್ ತಗೊಂಡು ನಾನು ಸುಡಕ್ ಬಂದಾಗ ತಪ್ಪಿಸ್ಕೊಳ್ಳೋ ಹೊತ್ತಿಗೆ ಸಾಕ್ ಸಾಕಾಗೋಯ್ತು. ಇನ್ನೊಂದ್ ದಿವ್ಸ ನನ್ ಕಾರಿಂದನೆ ಅವಂತ್ಕೊಂಡು ನಾನು ಕತ್ತಿಸ್ಕಿ ಕೊಲ್ಲದಲ್ಲಿದ್ದೆ. ಚಂದ್ರು, ಇದು ಅನ್ಯಾಯ, ತುಂಬಾ ಅನ್ಯಾಯ. ನಾನ್ ಬದುಕಿದ್ರೆ ತಾನೆ ಆ ದುಷ್ಟ ಶಕ್ತಿ ಬರೋದು, ಹಿಂಸೆ ಮಾಡೋದು. ನಾನೇ ಇಲ್ದೆ ಹೋದ್ರೆ ಆ ಶಕ್ತಿ ಏನ್ ಮಾಡುತ್ತೋ ನೋಡ್ತೀನಿ. ಏನ್ ಹೇಳ್ತಿದ್ದೆ ಸಂಗೀತಾ? ಈ ಅನಾಹುತಕ್ಕೆ ಒಂದು ಮುಕ್ತಾಯ ಮಾಡ್ತೀನಿ. ನಿನ್ನ ಕೊಲ್ಲೋ ಪ್ರಯತ್ನ ಪಟ್ಟು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನಾನ್ ಸತ್ತು ನಿನಗೆ ಬಂದಿರೋ ಗಂಡಾಂತರನ ತಪ್ಪಿಸ್ತೀನಿ. ಸಂಗೀತಾ, 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 ಮಾತು ಕೇಳು, ಓಡ್ಬೇಡ. ಸಂಗೀತಾ, 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 ಓಡ್ಬೇಡ. ಸಂಗೀತಾ, ಓಡ್ಬೇಡ. ನಿಂತ್ಕೋ. ಸಂಗೀತಾ, ಸಂಗೀತಾ, ಬಿಡು. ನನಗ್ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ನೀನು ಇಲ್ಲಿರೋದು ತುಂಬಾ ಅಪಾಯ. ಆದಷ್ಟು ಬೇಗ ನೀವು ಊರಿಗೆ ಹೊರಟೋಗು. ಹೇಗಾದ್ರೂ ಮಾಡಿ ಇವಳು ನಾವು ಕರ್ಕೊಂಡ್ಬರ್ತೀವಿ. ಇಷ್ಟು ಕಲ ಎದುರುಕೊಂಡು ನಾವು ಊರಿಗೆ ಹೊರಟೋದ್ರೆ ನಾಳೆ ಇವಳ ಜೊತೆ ಸಂಸಾರ ಮಾಡೋದಕ್ಕೆ ಧೈರ್ಯವಾಗಿರಿ. ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ, ಎಲ್ಲರೂ ಒಟ್ಟಿಗೆ ಹೋಗೋಣ. ಬನ್ನಿ. ಸರಿಯಪ್ಪ. Thank you.
ತಪ್ಪಿಸ್ಕೊಳ್ಳಕ್ಕಾಗಲ್ಲ ಕಣು. ನನ್ನ ಮಗಳನ್ನ ನಿಂದ ದೂರ ಮಾಡ್ತೀಯೇನೋ ಪಾಪಿ. ಇವತ್ತಿಗೆ ಮುಗಿದು ನಿನ್ನ ಆಯ್ಸು. ಸಂಗೀತ ಬೇಡ ಪ್ಲೀಸ್. ನಾನು ಸಂಗೀತ ಅಲ್ಲೋ, ನಾನು ಮಂದಾಕಿರಿ ಕಣು. ಕೊಲ್ಬೇಕ್ತಾನೆ, ನನ್ನ ಮೇಲೆ ಸೇರ್ತಿಸ್ಕೋಬೇಕ್ತಾನೆ. ತಗೋ ತಗೋ ಇರುವ ಅವ್ರನ್ನ, ಶೂಟ್ ಮಾಡು ಅವ್ರನ್ನ, ಶೂಟ್ ಮೀ. ಯಾಕಾಗಿ ನೋಡ್ತಾ ಇದೆಯಾ, ಶೂಟ್ ಮಾಡು. ಆದ್ರೆ ಯಾವ ಕಾರಣಕ್ಕೂ ನಾನು ಮದುವೆಗೆ ಹುಡುಗಿ ಮೇಲೆ ಬರಬೇಡ. ನಿನ್ನ ಆಸೆಯಂತೆ ನಾ ಒಳಗೆ ಸುಟ್ಟು ಪೂಜೆ ಆಗ್ಬೋದಾಯ್ತು. ಆದ್ರೆ ನಾನು ತಪ್ಪಿಸ್ಕೊಂಡು ನಿನ್ನ ಯಾಕೆ ಬೆಂಕಿ ತಗಬಾರ್ದೆ ಗೊತ್ತಾ? ಓ ಜನ್ಮದಲ್ಲಿ ನಾ ಪ್ರೀತಿದ್ರಿಂದ ದೀಪ ನಿನ್ ದ್ವೇಷದಲ್ಲಿ ಸಿಕ್ಕಿ ನನ್ನ ಜೊತೆ ಸುಟ್ಟು ಪೂಜೆ ಆಗೋದು. ಈ ಜನ್ಮದಲ್ಲೂ ನಾ ಪ್ರೀತಿದ್ದೆ ಅಂತ ಈಗ ಅನೂನು ಹಾಕೊಳ್ಬೇಡ. ನನ್ಕೊಳ್ಳು, ನನ್ನ ಸಾವಿನಲ್ಲಾದ್ರೂ ನಿನ್ ದ್ವೇಷ ತಿರ್ಲಿ, ನಿನ್ನ ಅನಿಷ್ಟನ್ ಮಹಾ ನಾಶ ಆಗ್ಲಿ. ಕೊಲ್ಬಿಡು ನನ್ನ, ಮಂದಾಕಿ ನೀ ಕೊಲ್ಬಿಡು ನನ್ನ. ಮತ್ತೆ ನನ್ನ ಸಂಗೀತ ಮೇಲೆ ಬರಬೇಡ. ಶೂಟ್ ಮಾಡ್ಬಿಡು ನನ್ನ, ಶೂಟ್ ಮೀ, ಶೂಟ್ ಮೀ, ಕಮ್ ಆನ್, ಶೂಟ್ ಮೀ, ಶೂಟ್ ಮೀ. ಮತ್ತೆ ಈಗ ಪಿಶಾಚಿಯಾಗಿ ಬಂದು ಅವ್ರನ್ನ ಕಾಡ್ತೀನಿ ಅಂತೀಯಲ್ಲ, ಏನ್ ಬಂದಿದ್ಯ ನಿನಗೆ? ಆಮೇಲೆ ಏನ್ ಜನ್ಮ ಬಂದಿತ್ತು ನಿನಗೆ? ನನ್ನ ಮಗಳನ್ನು ಪ್ರೀತಿಸೋಷ್ಟು ಧೈರ್ಯ ಬರ್ತೇನೆ ನಾವು ನಿನಗೆ? ನೋಡಿ, ಪ್ರೀತಿ ಮಾಡೋದಕ್ಕೆ ಧೈರ್ಯ ಬೇಕಾಗಿಲ್ಲ, ಹೃದಯ ಇರಬೇಕು. ಇಲ್ಲ, ನಿಮ್ಮಿಬ್ಬರನ್ನು ಬೇರೆ ಮಾಡಲ್ಲ, ನಿಮ್ಮಿಬ್ಬರನ್ನು ಬೇರೆ ಮಾಡಲ್ಲ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಚಂದ್ರು ಅನುಬಂಧವೋ ಅನುರಾಗ